ಹೊರಳಲ್ಲಿರೋ ಹರಿಗೆ ಹಾಸಿಗೆ ಆಗಿರೋ ಗಣಪನ ಹೊಟ್ಟೆಯನ್ನು ಅಲಂಕರಿಸಿರುವ ನಾಗದೇವ ಎಲ್ಲರ ಪಾಲಿನ ನಿಜ ದೈವ ಇನ್ನೊಂದೆಡೆ ನಿಜ ಸರ್ಪ ಕಂಡರೆ ಹೊಡೆದು ಉತ್ತಕ್ಕೆ ಹಾಲಾಕೋ ಸಂಪ್ರದಾಯ ಕೂಡ ಇದೆ ಈ ಎಲ್ಲಾ ಮನಸ್ಥಿತಿಗಳ ನಡುವೆ ನಾಗರ ಪಂಚಮಿ ಹಬ್ಬದ ಆಚರಣೆಯ ವಿಶೇಷತೆಗಳನ್ನ ತಿಳಿದುಕೊಳ್ಳೋಣ ಬನ್ನಿ ತಿಳಿಸೋಕೆ ಈಗ ನಮ್ಮೊಂದಿಗೆ ಖ್ಯಾತ ವಿದ್ವಾಂಸರಾದ ಮುದ್ರರತ್ನ ಮುದ್ರ ಬ್ರಹ್ಮ ಲಕ್ಷ್ಮೀ ಶ್ರೀನಿವಾಸ್ ಗುರುಜಿ ನಮ್ಮೊಂದಿಗೆ ಇದ್ದಾರೆ ಬನ್ನಿ ಅವ್ರನ್ನ ಸ್ವಾಗತಿಸೋಣ ನಮಸ್ಕಾರ ಗುರುಜಿ ನಮಸ್ಕಾರ ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ನಾಗರ ಪಂಚಮಿ ಪ್ರಯುಕ್ತ ಆರ್ಥಿಕ ಶುಭಾಶಯಗಳು ಗುರುಜಿ ನಾಗರ ಪಂಚಮಿ ಹಬ್ಬ ನಿಮಗೂ ಕೂಡ ಆತ್ಮೀಯವಾದ ಶುಭಾಶಯಗಳು ಇವತ್ತು ನಾಗರ ಪಂಚಮಿ ಅಂದರೆ ಏನು ಅಂತ ನಮಗೆ ಗೊತ್ತಾಗಬೇಕು ಆ್ಯಂಡ್ ಈ ಹಬ್ಬನ ಯಾಕೆ ಆಚರಣೆ ಮಾಡ್ತಾರೆ ನಾಗರ ಪಂಚಮಿ ಅಂತಂದ್ರೆ ನಾಗ ದೇವತೆಗಳನ್ನ ಪೂಜಾ ಮಾಡುವ ಒಂದು ಹಬ್ಬ ಈಗ ಗಣಪತಿ ಹಬ್ಬ ಬಂದಾಗ ಗಣಪತಿ ಪೂಜೆ ಮಾಡ್ತೀವಿ ಗೌರಿ ವ್ರತ ಬಂದಾಗ ಮಂಗಳ ಗೌರಿ ಪೂಜೆ ಮಾಡ್ತೀವಿ ಹೀಗೆ ಈಗ ಅನಂತ ವಿಷ್ಣು ಪೂಜೆ ಮಾಡ್ತೀವಿ ಶಿವರಾತ್ರಿ ಶಿವನ ಪೂಜೆ ಮಾಡ್ತೀವಿ ಹಾಗೆ ಪ್ರಾಣಿಗಳಲ್ಲಿ ಇರತಕ್ಕಂತ ಒಂದು ವಿಶೇಷವಾದ ಪ್ರಾಣಿ ಅಂದ್ರೆ ನಾಗರ ಹಾವು ಈ ನಾಗರ ಹಾವನ್ನ ದೇವತಾ ಸ್ವರೂಪಿ ಅಂತ ಪೂಜೆ ಮಾಡುವಂತದ್ದೇ ಈ ನಾಗರ ಪಂಚಮಿ ಹಬ್ಬ ಈ ನಾಗರ ಪಂಚಮಿ ಹಬ್ಬನ ಶ್ರಾವಣ ಮಾಸದಲ್ಲಿ ಯಾಕೆ ಮಾಡಬೇಕು ಈ ಶ್ರಾವಣ ಮಾಸದಲ್ಲಿ ಯಾತಿಕ್ಕೆ ಈ ನಾಗರ ಪಂಚಮಿ ಹಬ್ಬ ಮಾಡ್ತಾರೆ ಅಂದರೆ ಒಂದು ಸಣ್ಣ ಕಥೆ ಇದೆ ನಮ್ಮ ಇಂಡಿಯನ್ ಮೈಥಾಲಜಿ ಪ್ರಕಾರ ಪೌರಾಣಿಕ ಹಿನ್ನೆಲೆ ನೋಡಿದಾಗ ದೇವತೆಗಳು ರಾಕ್ಷಸ ಇಬ್ಬರು ಸಮುದ್ರ ಮಂಥನ ಮಾಡ್ತಾರೆ ಅಮೃತಗೋಸ್ಕರ ವಾಸುಕಿಯ ಹಾವನ್ನು ಇಟ್ಕೊಂಡು ವಾಸಕಿನ ಹಾವನ್ನು ಸಮುದ್ರಕ್ಕೆ ಒಂದು ಪರ್ವತಕ್ಕೆ ಸುತ್ತಿಬಿಟ್ಟು ಮಂಥನ ಮಾಡ್ತಾರೆ ಈ ಕಡೆ ದೇವತೆಗಳು ಎಳಿತಾರೆ ಆ ಕಡೆ ರಾಕ್ಷಸರು ಎಳಿತಾರೆ ಆಗ ಅಮೃತವನ್ನು ಪಡಿಬೇಕು ಅಂತೇಳಿ ಆ ಸಂದರ್ಭದಲ್ಲಿ ಈ ಕಾರ್ಕೋಟಕ ಅನ್ನೋ ಒಂದು ವಿಷ ವಸ್ತು ಅಮೃತ ಮಂಥನ ಬರುತ್ತೆ ಅಮೃತ ಮಂಥನ ಬಂದಾಗ ಆ ವಿಷ ಕಾರ್ಕೋಟಕ ವಿಷ ಬಂದಾಗ ಶಿವ ಏನು ಮಾಡ್ತಾನೆ ಅದನ್ನು ಜಗತ್ತಿಗೆ ಬಿಟ್ಕೊಡ್ಬಾರ್ದು ತಾನು ಕುಡಿಯೋಕ್ಕೆ ಪ್ರಯತ್ನ ಪಡ್ತಾನಾಗ ಆಗ ಕುಡಿತಾದ ತಕ್ಷಣ ಅಯ್ಯೋ ನನ್ನ ಗಂಡ ಕುಡಿತಾ ಅಂತೇಳಿ ಪಾರ್ವತಿ ನೋಡಿಬಿಟ್ಟು ಓಡೋಡಿ ಬಂದು ಆ ವಿಷನ ಕು ನೀನು ದೇಹದೊಳಗೆ ಹಬ್ಬಾರ್ದು ಇಳಿಬಾರ್ದು ಆ ವಿಷ ಇಳಿಬಾರ್ದು ಅಂತೇಳಿ ತನ್ನ ಕೈಯಿಂದ ಆ ಕಂಠ ಈ ಕತ್ತಿನ ಭಾಗದಲ್ಲಿ ತಡೆದು ಬಿಡ್ತಾಳೆ ವಿಷ ಅಲ್ಲೇ ಆಗುತ್ತೆ ಅದಕ್ಕೆ ಒಂದು ವಿಷಕಂಠ ಅಂತ ಕರೀತಾರೆ ಯಾವ ತಿಂಗಳಲ್ಲಿ ಈ ಒಂದು ವಿಷವನ್ನು ಕುಡಿದಂಥ ಶಿವ ಇದ್ದಾನೋ ಅದು ಈ ಮಾಸ ಅದರಿಂದ ಶ್ರಾವಣ ಮಾಸದಲ್ಲಿ ಎಲ್ಲೂ ಟಾಕ್ಸಿನ್ ಸಿಗೋದಿಲ್ವಂತೆ ವಿಷ ಸಿಗೋದಿಲ್ವಂತೆ ವಿಷ ಕುಡಿದು ಕೂಡ ಏನೂ ಆಗೋದಿಲ್ಲ ಅಂತ ಹೇಳ್ತಾರೆ ಆ ಥರ ಇದೆ ಎಕೊಲಾಜಿಕಲ್ ಫ್ಯಾಕ್ಟ್ರು ವಾತಾವರಣದಲ್ಲಿ ಅದರಿಂದ ಈ ಹಬ್ಬ ಹಾವುಗಳಲ್ಲಿ ವಿಷ ಇರೋದ್ರಿಂದ ಹಾವಿಲಿರೋ ವಿಷ ಜಗತ್ತಿಗೆ ಏನು ಎಫೆಕ್ಟ್ ಮಾಡೋದಿಲ್ಲ ಅಂತೇಳಿ ಶ್ರಾವಣ ಮಾಸದಲ್ಲಿ ಈ ಹಬ್ಬ ಬರುತ್ತೆ ಶ್ರಾವಣ ಮಾಸದಲ್ಲಿ ವಿಷ ಕುಡ್ದ ಶಿವ ಹಾಗೆ ಕಾರ್ಕೋಟಕ ವಿಷಯ ನಾವು ಚೆಲ್ತಿತ್ತು ಹಾವು ಕಾರ್ಕೋಟಕ ಅನ್ನೋದು ಆ ಕಾರ್ಕೋಟಕ ಸರ್ಪ ವಿಷನ ಹೊರಗಾಕುವಾಗ ಅದನ್ನು ತಡೆದಿರುವಂಥ ತಿಂಗಳಾದ್ರಿಂದ ಜೀವನದಲ್ಲಿ ನಮ್ಮ ಬದುಕಿನಲ್ಲಿ ಹಲವಾರು ರೀತಿ ವಿಷಗಳು ಬರ್ತದೆ ವಿಷ ಅಂದರೆ ಪಾಯ್ಸನ್ನು ಅದು ವಾತಾವರಣದಲ್ಲಿ ಇರ್ಬೋದು ನಾವು ತಿನ್ನೋ ಆಹಾರ ಪದಾರ್ಥಗಳಲ್ಲಿ ಪಾನೀಯಗಳಲ್ಲೇ ಇರ್ಬೋದು ಬದುಕಿನಲ್ಲಿ ಬೇಕಾದಷ್ಟು ವಿಷಯಗಳಿರ್ತವೆ ನಮಗೆ ದ್ವೇಷ ಹಸು ಕಾಮ ಕ್ರೋಧ ಇದೆಲ್ಲ ಅದನ್ನೆಲ್ಲ ನಾಶ ಮಾಡುವಂಥ ದಿನ ಈ ನಾಗರ ಪಂಚಮಿ ಅದಕ್ಕೆ ಶ್ರಾವಣ ಮಾಸದಲ್ಲಿ ಈ ಹಬ್ಬವನ್ನ ಮಾಡಲಿಕ್ಕೆ ನಮ್ಮ ಹಿಂದೂ ಸನಾತನ ಧರ್ಮ ಒಂದು ಸಂಪ್ರದಾಯಸ್ಥವಾಗಿ ಬಂದಿದೆ ಗುರುಗಳೇ ಹಾವನ್ನ ಯಾಕೆ ಪೂಜೆ ಮಾಡಬೇಕು ಬೇರೆ ಪ್ರಾಣಿಗಳನ್ನ ಯಾಕೆ ಮಾಡಬಾರ್ದು ನೋಡಿ ಹಾವು ಮತ್ತೆ ಹಸುಗಳು ಇದು ದೇವತಾ ಪ್ರಾಣಿ ಅಂತ ಪೂಜೆ ಮಾಡ್ತೀವಿ ನಮ್ಮ ಹಿಂದೂ ಸನಾತನ ಧರ್ಮದಲ್ಲಿ ಹಸುಗಳಲ್ಲಿ ಮುನ್ನೂರ ಅರವತ್ತೈದು ದೇವತೆಗಳು ಆ ಅಂಗಾಂಗಗಳಿವೆ ಅಂತ ಹೇಳ್ತಾರೆ ಹಸುವಿನ ಗೋಮೂತ್ರ ಸಗಣಿ ಮತ್ತೆ ಹಾಲು ಅದರದ್ದು ಬೆಣ್ಣೆ ತುಪ್ಪ ಇದನ್ನೆಲ್ಲ ನಾವು ಆರೋಗ್ಯ ವೃದ್ಧಿ ಆಗತ್ತೆ ಅಂತ ಹೇಳಿ ಉಪಯೋಗಿಸ್ತೀವಿ ಹಾವನ್ನು ನಾವು ಯಾಕೆ ಡೈರೆಕ್ಟಾಗಿ ಸಾಕಲ್ಲ ಮತ್ತೆ ಮನೇಲಿಟ್ಕೊಳ್ಳಲ್ಲ ಅಂತಂದರೆ ಹಾವಿನ ಕೆಲಸ ಏನಂತಂದರೆ ಜಗತ್ತಿನಲ್ಲಿರತಕ್ಕಂಥ ವಿಷವನ್ನು ಹೀರ್ಕೊಳ್ಳುತ್ತೆ ಇಡೀ ಅಲ್ಲಿ ಹಾವು ಮತ್ತು ಹಸು ಕಾರ್ಬನ್ ಡೈಆಕ್ಸೈಡ್ ತೊಗೊಂಡು ಆಕ್ಸಿಜನ್ ಬಿಟ್ಕೊಡುತ್ತೆ ಆಮ್ ಕಾರ್ಬನ್ ಡೈಆಕ್ಸೈಡ್ ವಿಷನ ಹೀರ್ಕೊಳುತ್ತವೆ ಹಾವು ಮತ್ತು ಹಸುನು ಕಾರ್ಬನ್ ಡೈಆಕ್ಸೈಡನ್ನ ತೊಗೊಂಡು ಆಕ್ಸಿಜನ್ ಹೊರಗಡೆ ಬಿಟ್ಟು ಕೊಡ್ತಾರೆ ಆ ಆಕ್ಸಿಜನ್ ಪ್ರತಿಯೊಬ್ಬ ಮನುಷ್ಯನಿಗೂ ಬೇಕು ಆದ್ದರಿಂದ ಹಾವು ಹಸು ವಾತಾವರಣ ಕ್ಲೀನ್ ಮಾಡುವಂಥ ಒಂದು ಪ್ರಾಣಿ ವೈಜ್ಞಾನಿಕವಾಗಿ ನೋಡಿದಾಗ ಈ ಆಧ್ಯಾತ್ಮಿಕ ದೃಷ್ಟಿ ನೋಡಿದಾಗ ಹಾವು ಭಗವಂತನ ಪರವಾಗಿ ಭೂಮಿ ಮೇಲೆ ವಾಸ ಮಾಡುವ ಒಂದು ಪ್ರಾಣಿ ಡೆಲಿಗೇಟ್ ಅಂತಾರೆ ರಾಯಭಾರಿ ಅಂತಾರೆ ಇವತ್ತು ರಾಮನ್ನಾಗಲಿ ಶಿವನಾಗಲಿ ವಿಷ್ಣುವಾಗಲಿ ದೇವತೆಗಳನ್ನ ನೋಡೋಕ್ಕಾಗಲ್ಲ ಹಾವಿನ ಮುಖಾಂತರ ದೈವ ದರ್ಶನ ಆದ್ದರಿಂದ ಹಾವು ಭಗವಂತನೊಬ್ಬ ಪ್ರತಿರೂಪ ಅವನೊಬ್ಬ ಅಸಿಸ್ಟೆಂಟ್ ಹಾವುಗಳು ಭಗವಂತನೊಂದು ಅಸಿಸ್ಟೆಂಟ್ ಆಗಿ ಭೂಲೋಕದಲ್ಲಿ ವರ್ಕ್ ಮಾಡ್ತಾರೆ ಅದರಿಂದ ನಾವು ನಾಗದೇವತೆಗೆ ಪೂಜೆ ಮಾಡೋದ್ರಿಂದ ಅದ್ರ ಪ್ರಾರ್ಥನೆ ನಾಗದೇವತೆಗಳು ಆಯಾ ದೇವತೆಗಳು ತಲುಪಿಸ್ತಾರೆ ಅಂತ ಹೇಳ್ತಾರೆ ಉದಾಹರಣೆಗೆ ವಿಷ್ಣು ಅನಂತ ಅಂತ ಒಂದು ಸರ್ಪದೋಷ ಸರ್ಪ ಅದು ಅನಂತ ಅಂತ ಒಂದು ಸರ್ಪ ಅದ ಮೇಲೆ ಮಲ್ಕೊಂಡಿದ್ದಾನೆ ಅದಕ್ಕೆ ಅವನು ಅನಂತ ಶಯನ ಅಂತ ಕರೀತಾರೆ ಅನಂತ ಪದ್ಮನಾಭ ಅಂತ ಕರೀತಾರೆ ಶಿವ ಹಾವನ್ನೇ ಕುರುಳಿಗೆ ಮಾಲೆ ಹಾಕೊಂಡಿದ್ದಾನೆ ವಿಷ ಕಂಠ ವಿಷ ಕುಡಿದ್ನಲ್ಲ ಅದರ ಸೈಡ್ ಎಫೆಕ್ಟ್ ಆಗಬಾರ್ದು ಅಂತ ಹಾವನ್ನು ಕಂಠಧಾರಣೆ ಮಾಡಿದ ಒಂದು ಮೂರನೇದು ಕಾಳಿ ಕೂಡ ಕೈಲಿಟ್ಕೊಂಡಿರ್ತಾಳೆ ಹಾವುಗಳನ್ನು ಭೈರ್ವ ತನ್ನ ಹಾವನ್ನು ಇಟ್ಕೊಂಡಿರ್ತಾನೆ ಅಂದರೆ ಅವನ ಪ್ರೊಟೆಕ್ಷನ್ಗೆ ಹಾವಿರುತ್ತೆ ಅಂತ ಅರ್ಥ ಅಂದರೆ ಅವ್ನಿಗೆ ಯಾವುದೇ ವಿಷ ಜಂತುಗಳು ವಿಷ ಯಾವುದೇ ವೈರಸ್ಸು ಬ್ಯಾಕ್ಟೀರಿಯಾ ಫಂಗಸ್ಸು ಇದು ಯಾವುದೂ ಅಟ್ಯಾಕ್ ಆಗಬಾರ್ದು ಅಂದರೆ ಹಾವುಗಳಿರ್ಬೇಕತ್ತೆ ಭೂಲೋಕದಲ್ಲಿ ಭೂಲೋಕದಲ್ಲಿ ಹಾವುಗಳು ಅದನ್ನೆಲ್ಲ ಕ್ಲೀನ್ ಮಾಡ್ತದೆ ಮತ್ತು ನಮ್ಮನ್ನು ಮತ್ತೆ ದೇವರನ್ನ ಕನೆಕ್ಟ್ ಮಾಡುವಂಥ ಒಂದು ಬ್ರೋಕರ್ ಇದ್ದಾಗೆ ಏಜೆಂಟ್ ಇದ್ದಾಗೆ ಹಾವು ಗಣಪತಿ ತನ್ನ ಸೊಂಟಕ್ಕೆ ಒಡದಾರ ಕಟ್ಕೊಳ್ಳೋ ಬದಲು ಹಾವನ್ನು ಕಟ್ಕೊಂಡಿದ್ದಾನೆ ಹಾವು ಅವನಿಗೆ ನಾಭಿ ಕ್ಷೇತ್ರದಲ್ಲಿದೆ ಇದೆಲ್ಲಕ್ಕಿಂತ ಹೆಚ್ಚಾಗಿ ಮನುಷ್ಯನ ಮೂಲಾಧಾರ ಚಕ್ರದಲ್ಲಿ ಒಂದು ಸರ್ಪರೂಪದಲ್ಲಿರುವಂಥ ಒಂದು ಎನರ್ಜಿ ಸೆಂಟರ್ ಇದೆ ಅದನ್ನು ಹಾವುಗೋಲಿಸ್ತಾರೆ ಆ ಮೂಲಾಧಾರ ಚಕ್ರದಲ್ಲಿರುವಂಥ ಹಾವೇನೆ ಭೂಲೋಕದಲ್ಲಿ ಒಂದು ಹಾವಿದೆ ಅನ್ನೋ ಪ್ರತಿರೂಪದಲ್ಲಿ ಒಂದು ನಾವು ಈ ಹಾವನ್ನು ಆರಾಧನೆ ಮಾಡ್ತೀವಿ ಹಾವು ಒಂದು ಸಾಫ್ಟ್ ಪ್ರಾಣಿ ಅದು ಯಾರೂ ತೊಂದರೆ ಮಾಡಲ್ಲ ಅದರಲ್ಲಿ ದೈವತಾ ಶಕ್ತಿ ಇರೋದ್ರಿಂದ ದೇವತೆಗಳಿಗೆ ಇಷ್ಟವಾಗಿರುವಂಥ ಇದು ಮತ್ತು ಸುಬ್ರಹ್ಮಣ್ಯಗೆ ಬಹಳ ಪ್ರಿಯವಾಗಿರುವಂಥ ಒಂದು ಪ್ರಾಣಿ ಅಂತಂದರೆ ಈ ಹಾವು ಅದಕ್ಕೆ ಸರ್ಪಗಳಿಗೆ ಅಧಿದೇವತೆ ಕುಜಾ ಸುಬ್ರಹ್ಮಣ್ಯ ಅದರಿಂದ ದೇವತೆಗಳನ್ನು ಸ್ಪಂದಿಸಕ್ಕೆ ಈ ಹಾವುಗಳ ಮುಖಾಂತರ ಈ ಹಬ್ಬವನ್ನು ಆಚರಣೆ ಮಾಡ್ತೀವಿ ಗುರುಗಳೇ ಈ ಹಬ್ಬನ ಪಂಚಮಿ ದಿನಾನೇ ಯಾಕೆ ಮಾಡಬೇಕು ಬೇರೆ ತಿಥಿಯಲ್ಲಿ ಯಾಕೆ ಮಾಡಲ್ಲ ನೋಡಿ ಪಂಚಮಿ ಅಂದರೆ ಐದು ಪಂಚ ಅಂದರೆ ಐದು ಪಾಡ್ಯ ಬಿದಿಗೆ ತದಿಗೆ ಚೋತಿ ಪಂಚಮಿ ಅಂತ ಈ ಪಂಚಮಿ ಅಂತಂದರೆ ಪಂಚಭೂತಗಳು ಆ ಈ ಶ್ರಾವಣ ಮಾಸದಲ್ಲಿ ಭಾಳ ಸ್ಟ್ರಾಂಗ್ ಇರುತ್ತಂತೆ ಪಂಚಭೂತಗಳು ಯಾವುದು ಅಗ್ನಿ ಗಾಳಿ ಆಕಾಶ ಭೂಮಿ ಜಲ ಈ ಪಂಚಭೂತಗಳು ಆ ಶ್ರಾವಣ ಮಾಸದಲ್ಲಿ ಭಾಳ ವಿಶೇಷವಾಗಿ ಒಳ್ಳೆ ಆಕ್ಸಿಜನ್ ಎಮಿಟ್ ಮಾಡುತ್ತಂತೆ ಮನುಷ್ಯನಿಗೆ ಏನು ಬೇಕಾಗುತ್ತೋ ಅದನ್ನೆಲ್ಲ ಸಕ್ ಮಾಡುವಂಥ ಸಂದರ್ಭ ಈ ಮಾಸದಲ್ಲಿ ಬರುತ್ತೆ ಅದರಲ್ಲೂ ಪಂಚಮಿ ದಿವಸ ಪಂಚಪ್ರಾಣಗಳು ಐದು ಪ್ರಾಣಗಳಿದೆ ಪ್ರಾಣ ಅಪಾನ ವಾನ ಉದಾನ ಸಮಾನ ಅಂಥೇಳಿ ಪ್ರಾಣ ಅಪಾನ ವಾನ ಉದಾನ ಸಮಾನ ಐದು ಪ್ರಾಣ ಶರೀರದಲ್ಲಿರೋದ್ರಿಂದ ಈ ಐದು ಪ್ರಾಣದಲ್ಲಿರತಕ್ಕಂಥ ವಿಷ ಪದಾರ್ಥವನ್ನು ಕ್ಲೇಶವನ್ನು ಬಾಧೆಗಳನ್ನು ಶಾಪಗಳನ್ನು ಇದನ್ನೆಲ್ಲ ತೆಗಿಲಿಕ್ಕೋಸ್ಕರವಾಗಿ ಶುಕ್ಲ ಪಕ್ಷ ಅಂದರೆ ಹುಣ್ಣಿಮೆ ಆದ ಐದನೇ ದಿನಕ್ಕೆ ಈ ಹಬ್ಬವನ್ನು ಆಚರಣೆ ಮಾಡಬೇಕು ಅಂತ ಬರುತ್ತೆ ಯಾತಕ್ಕೆ ಐದನೇ ದಿನದಲ್ಲಿ ಆಚರಣೆ ಮಾಡ್ತೀವಿ ಅಂದರೆ ಶುಕ್ಲಪಕ್ಷ ಅಂದರೆ ಪೂರ್ಣಿಮೆ ಪೂರ್ಣಿಮೆಯಿಂದ ಅಮಾವಾಸ್ಯ ಉದಾಹರಣೆ ಅಮಾವಾಸ್ಯೆಯಿಂದ ಪೂರ್ಣಿಮೆಗೆ ಬರಬೇಕಾದ್ರೆ ಹದಿನೈದು ದಿವಸ ಬೇಕು ಪಾಡ್ಯ ಬಿದಿಗೆ ತದಿಗೆ ಚೌತಿ ಒಂದು ದಿನಕ್ಕೆ ಹನ್ನೆರಡು ಡಿಗ್ರಿ ಅಂತ ಕಂಡು ಹಿಡಿತಾರೆ ಜ್ಯೋತಿಷ್ಯ ಜ್ಯೋತಿಷ್ಯಶಾಸ್ತ್ರದಲ್ಲಿ ಹನ್ನೆರಡು ಡಿಗ್ರಿಯಿಂದ ಒಂದು ತಿಥಿ ಅಂತ ಪಾಡ್ಯ ಮೊದಲನೇ ದಿನ ಬಿದಿಗೆ ಎರಡನೇ ದಿನ ಅಂತ ಈ ಟ್ವೆಲ್ ಟ್ವೆಲ್ ಡಿಗ್ರಿಲಿ ಏನಾಗುತ್ತೆ ಡಿಫ್ರೆನ್ಸ್ ಸೂರ್ಯನಿಗೂ ಚಂದ್ರನಗೂ ಮಧ್ಯೆ ಡಿಫ್ರೆನ್ಸ್ ಇರ್ತದೆ ಆಗ ಅಮಾವಾಸ್ಯ ಇದ್ದಾಗ ಪ್ರತಿಯೊಂದು ಕ್ಷೀಣತ್ತೆ ನಾವು ಡಲ್ ಮಂಕ ಹಾಕ್ತೀವಿ ಉಣಿಮೆ ಬಂದಾಗ ನಾವು ಪ್ರಜ್ವಲಿಸ್ತೀವಿ ಜಾಸ್ತಿ ಪೌರ್ ಬರುತ್ತೆ ಆದ್ದರಿಂದ ಐದನೇ ದಿನ ಈ ಪಂಚಭೂತಗಳು ಪಂಚಪ್ರಾಣಗಳಲ್ಲಿರತಕ್ಕಂಥ ವಿಷವನ್ನು ತೆಗೆದುಹಾಕಿ ಮನುಷ್ಯನ ಪರಿಶುದ್ಧ ಮಾಡಬೇಕು ಕ್ಲೀನ್ ಮಾಡಬೇಕು ಕ್ಲೆನ್ಸಿಂಗ್ ಮಾಡಬೇಕು ಅಂಥೇಳಿ ಈ ಹಬ್ಬ ಶುಕ್ಲ ಪಕ್ಷ ಅಂದರೆ ಹುಣ್ಣಿಮೆಯಾದ ಐದು ದಿನಕ್ಕೆ ಈ ಹಬ್ಬವನ್ನು ಆಚರಣೆ ಮಾಡಬೇಕು ಯಾಕೆ ಅಂದರೆ ಪಂಚಭೂತಗಳು ಜಲದಲ್ಲಿರುವಂಥ ಕ್ಲೇಷಗಳು ಭೂಮಿಲಿರತಕ್ಕಂಥ ಕ್ಲೇಶಗಳು ಮತ್ತು ವಾಯು ಆಕಾಶ ಅಗ್ನಿ ಬೆಂಕಿ ಈ ಐದು ತತ್ವಗಳು ನಮ್ಮಲ್ಲೂ ಪಂಚಭೂತಗಳು ಶರೀರ ಮ್ಯಾನುಫ್ಯಾಕ್ಚರ್ ಈ ಪಂಚಭೂತಗಳಿಂದ ಪಂಚಪ್ರಾಣಗಳಿಂದ ಅದರಲ್ಲಿರುವಂಥ ದೋಷ ಶಾಪಗಳು ವಿಷ ಈಚೆ ಬರಲಿ ಅಂತೇಳಿ ಪಂಚಮಿ ದಿವಸ ಈ ಹಬ್ಬವನ್ನು ಆಚರಣೆ ಮಾಡಬೇಕು ಅಂತ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಬಂದಿರೋ ಒಂದು ರೂಲ್ ಇದು ಮ್ಯಾಂಡೇಟರಿ ರೂಲ್ ಗುರುಗಳೇ ನಮ್ಮ ಸಂಸ್ಕೃತಿಯಲ್ಲಿ ಪ್ರತಿಯೊಂದು ಹಬ್ಬಕ್ಕೂ ಅದ್ರದೇ ಆದಂತಹ ಒಂದು ಪೌರಾಣಿಕ ಹಿನ್ನೆಲೆ ಇರುತ್ತೆ ನಾಗರ ಪಂಚಮಿ ಹಬ್ಬಕ್ಕೆ ಇರುವಂತಹ ಪೌರಾಣಿಕ ಹಿನ್ನೆಲೆ ಏನು ಒಂದು ಇದಕ್ಕೆ ಸಂಬಂಧಪಟ್ಟ ನಾಲ್ಕು ಕಥೆ ಇದೆ ನಾನು ನಾಲ್ಕು ಕತೆ ಹೇಳಕ್ಕೆ ಇಷ್ಟಪಡ್ತೀನಿ ಒಮ್ಮೆ ಕೃಷ್ಣ ಬಾಲ್ಯಾವಸ್ಥೆಯಲ್ಲಿ ಇದ್ದಾಗ ಚಿಕ್ಕವನಾಗಿದ್ದಾಗ ಚೆಂಡು ತಗೊಂಡು ಆಟ ಆಡ್ತಿರ್ತಾನೆ ಯಮುನಾ ನದಿ ದಡದಲ್ಲಿ ಯಮುನಾ ನದಿ ಜೋರ್ ಹರಿತಾ ಇದೆ ಇವನು ಆಟ ಆಡ್ತಿರ್ತಾನೆ ಆಟ ಆಡ್ತಿರ್ಬೇಕಾದ್ರೆ ಆ ಚೆಂಡೇನ ಮಾಡುತ್ತೆ ರಭಸಲ್ಲಿ ಒದ್ದಾಗ ಓಡೋಗ್ಬಿಟ್ಟು ಆ ನದಿ ದರದಲ್ಲಿ ಒಂದು ಮರ ಹಿಂಗೆ ಬಗ್ಗಿರುತ್ತದೊಂದು ಮರ ಆ ಮರದ ತೊಂಗೆ ಎತ್ತರ ಹೋಗಿ ಸಿಕ್ಕಾಕೊಂಡ್ಬಿಡುತ್ತೆ ಈ ಬಾಲು ಚೆಂಡು ಆ ಮರದ ತೊಂಗೆ ಸಿಕ್ಕಾಕೊಂಬಿಡ್ತಲ್ಲ ಅಂತ ಏನು ಮಾಡ್ತಾನೆ ಕೃಷ್ಣ ಓಡೋಡಿ ಹೋಗ್ತಾನೆ ಅದನ್ನ ತಗೊಳ್ಬೇಕು ಅಂತ ಆ ಬಾಲ್ನ ತಗೊಳಕ್ಕೆ ಅಂತ ಹೋದ ತಕ್ಷಣ ಕಾಲು ಜಾರಿಬಿಟ್ಟು ಯಮುನಾ ನದಿಗೆ ಬಿದ್ದುಬಿಡ್ತಾನೆ ಯಮುನಾ ನದಿ ಬಿದ್ದ ತಕ್ಷಣ ಅದರೊಳಗೆ ಒಂದು ಕಾಳಿ ಅಂತ ಒಂದು ಸರ್ಪ ಇರುತ್ತೆ ಆ ಕಾಳಿ ಅನ್ನೋ ಸರ್ಪ ನೋಡಿ ಹುಡುಗನ ನೋಡಿದ ತಕ್ಷಣ ಎದ್ ಮೇಲೆ ಎದ್ದು ಬಂದು ಅವನ ತಿನ್ನೋಕ್ಕೆ ಕಚ್ಚಕ್ಕೆ ಏರ್ಪಾಟ್ ಮಾಡುತ್ತೆ ತನ್ನ ಬಾಲದಲ್ಲಿ ಒಡೆಯೋದಿಕ್ಕೆ ಕಚ್ಚೋದಕ್ಕೆ ಅವನ ಹಾಗೆ ಸುತ್ತಕೊಂಡು ನುಂಗಬೇಕು ಅಂತೇಳಿ ಏನು ಮಾಡುತ್ತೆ ಆ ಕಾಳಿ ಏನು ಸರ್ಪ ಅವನ ಅಟ್ಯಾಕ್ ಮಾಡುತ್ತೆ ಆಗ ಕೃಷ್ಣ ಚಿಕ್ಕ ವಯಸ್ಸಾದರೂ ಬಾಲ ಅವಸ್ಥೆಯಲ್ಲಿದ್ದು ಕೂಡ ಭಾಳ ಪೌರುಷ ಇತ್ತು ಸಾಕ್ಷಾತ್ ಭಗವಂತ ಸ್ವರೂಪಿ ಅವನು ಆ ಕಾಳಿ ಸರ್ಪದ ಬಗ್ಗೆ ಹೋರಾಟ ಮಾಡಿ ಚೆನ್ನಾಗಿ ಅದಕ್ಕೆ ಬೆಲ್ಲ ಫೈಟ್ ಮಾಡಿ ಯುದ್ಧ ಮಾಡಿ ಕೊನೆಗೆ ಆ ಸರ್ಪಕ್ಕೊಂದು ಸಲ ಜ್ಞಾನೋದಯ ಆಯಿತು ಈ ಹುಡುಗ ಸಾಮಾನ್ಯವನ್ನೆಲ್ಲ ಇವನು ಬಹಳ ಪರಾಕ್ರಮಿ ಇವನು ಎಲ್ಲೂ ದೈವ ಸಮೂತ ಇವನು ಅಂಥೇಳಿ ಅವನು ಕಸಲಿಲ್ಲ ಹೊಡೀಲಿಲ್ಲ ಸುತ್ತಕೊಂಡು ಹೋಗಿ ಏನೋ ಒಂದು ಮಾಡಬೇಕು ಅಂತಿದ್ದೆಲ್ಲ ಬಿಟ್ಬಿಟ್ಟು ಅವನಿಗೆ ಶರಣಾಗತ್ತಂತೆ ಇದಕ್ಕೆ ಕಾಳಿಂಗ ಮರ್ಧನ ಅಂತ ಒಂದು ಕತೆ ಬರುತ್ತೆ ನಮ್ಮ ಭಾಗವತದಲ್ಲಿ ಅದು ನಡೆದಿದೆ ನಾಗರ ಪಂಚಮಿ ದಿವಸ ಅಂತ ಕರೆದರು ಒಂದು ದೇವಶರ್ಮ ಅಂತ ಒಬ್ಬರದ್ದು ಆ ದೇವಶರ್ಮನಿಗೆ ಎಂಟು ಗಂಡು ಮಕ್ಕಳು ಒಂದು ಹೆಣ್ಣು ಮಕ್ಕಳು ಇತ್ತಂತೆ ಇದು ಬೇರೆ ಕತೆ ಒಂದಿನ ಗರುಡ ಒಂದು ಹಾವನ್ನ ಅಟ್ಟಿಸ್ಕೊಂಡು ಬರ್ತಾ ಇದೆ ತಿನ್ನೋಕೆ ಅಂತ ಹಾವು ಎದುರ್ಕೊಂಡ್ಬಿಟ್ಟು ಅಯ್ಯೋ ನಾನು ಬಂದು ತಿಂದುಬಿಡ್ತಲ್ಲ ಕುಕ್ಕೆನಿಂದ ನಾನು ಸಾಯಿಸ್ಬಿಟ್ಟು ತಗೊಂಡೋಗಿ ತಿನ್ಬಿಡ್ತದಲ್ಲ ಅಂತೇಳಿ ಬಹಳ ರಭಸವಾಗಿ ಹಾವೇನು ಮಾಡುತ್ತೆ ಹೊರ್ಕೊಂಡು ಒಂದು ಆಶ್ರಮಕ್ಕೆ ಬಂದುಬಿಡುತ್ತೆ ಈ ದೇವಶರ್ಮನ ಆಶ್ರಮಕ್ಕೆ ಆ ಆಶ್ರಮದಲ್ಲಿ ಒಂದು ಎಂಟು ಜನ ಗಂಡು ಮಕ್ಕಳು ಒಂದು ಹೆಣ್ಣಿರುತ್ತೆ ಒಂದು ಮಗು ಕೂತಿರ್ತದೆ ಅವಳದು ಇನ್ನು ಕನ್ಯಕ್ಕೆ ಕನ್ಯಾ ಅಂದರೆ ಕನ್ಯಾ ವಯಸ್ಸಲ್ಲಿ ಆ ಹಾವು ಬಂದು ಪಕ್ಕದ ಕೂತ್ಕೊಂಡ್ಬಿಡುತ್ತೆ ಓ ಈಗೇನು ಹಾವು ಇಷ್ಟಲ್ಲ ರಕ್ತ ಬಂದಿದ್ದಿಲ್ಲ ಯಾರೋ ಹೊಡೆದಿದ್ದಾರೇನೋ ಏನೋ ಅಂತ ನೋಡಿದಾಗ ಗರುಡ ಪಕ್ಷಿ ಅಟ್ಟಿಸ್ಕೊಂಬಂದಿರ್ತದೆ ಆ ಗರುಡ ಪಕ್ಷಿ ನೋಡಿಬಿಟ್ಟು ಈಗ ಪ್ರೊಡಕ್ಷನ್ ಕೊಡಬೇಕು ಅಂತೇಳಿ ಅವು ಆ ಹುಡುಗಿ ಏನು ಮಾಡ್ತಾಳೆ ಗಾಯನೆಲ್ಲ ಒರೆಸಿ ಆ ಹಾವಿಗೆ ಸತ್ಕಾರ ಮಾಡ್ತಾಳೆ ಉಪಚಾರ ಮಾಡ್ತಾಳೆ ಹಾಲು ಕೊಡೋದು ಹಣ್ಣು ಕೊಡೋದೆಲ್ಲ ಮಾಡಿ ಆ ಗರುಡನ ಬಾದಿಂದ ತಪ್ಪಿಸ್ಬಿಡ್ತಾಳೆ ಹಾವನ್ನ ಮನೆ ಇಟ್ಕೊಂಡು ಸಾಕ್ತಿರ್ತಾಳೆ ಆ ಹುಡುಗಿ ದಿನ ಕಳಿತಂತೆ ಅದೇನು ಮಾಡುತ್ತೆ ನಾನು ಹತ್ರ ಸೇವೆ ಮಾಡಿಸ್ಕೊತಾ ಇದ್ದೀನಿ ಇವಳಿಗೆ ಏನು ನಾನು ಕೊಡ್ತಿಲ್ವಲ್ಲ ಅಂಥೇಳಿ ದಿನನಿತ್ಯ ಒಂದು ತೋಲ ಚಿನ್ನ ತಂದು ಇರ್ತದೆ ಹಾವು ಆ ಹಾವು ಚಿನ್ನ ತಂದು ಕೊಡ್ತಾ ಇರ್ತದಲ್ಲ ಅದನ್ನೆಲ್ಲ ಕಲೆಕ್ಟ್ ಮಾಡ್ತಿರ್ತಾಳೆ ಇತ್ತ ಎಂಟು ಜನ ಗಂಡು ಹುಡುಗ್ಲು ಒಬ್ಬ ಏನು ಮಾಡ್ತಾನೆ ಏಯ್ ದಿನ ಹಾವು ಚಿನ್ನ ತಂದು ಕೊಡ್ತಲ್ಲ ಒಂದೇ ಸಲ ಯಾಕೆ ಕೆ ಜಿ ಗಟ್ಟಲೆ ತಂದ್ಕೊಡೋದಿಲ್ಲ ಇದು ಅಂದ್ಬಿಟ್ಟು ಹಾವಿಗೆ ಹಿಂಸೆ ಕೊಡ್ತಾನೆ ಹೊಡಿತಾನೆ ಬೈತಾನೆ ಒಂದಿನ ಕಾಲಲ್ಲಿ ಓದ್ಬಿಡ್ತಾನೆ ಕೆ ಜಿ ಗಟ್ಟಲೆ ಚಿನ್ನ ತರೋಲ್ಲ ನೀನು ಅಂತೇಳಿ ಹಾವು ತನ್ನ ಆಕಾರ ತನ್ನ ಆಚಾರ ತಕ್ಕಂತೆ ಗುರುಗಂಜಿ ಗಾತ್ರ ಒಂದೊಂದು ತೊಲೆ ತಂದು ಕೊಡ್ತಿತ್ತು ಒಂದೊಂದು ಕೆ ಜಿ ಹೆಂಗೆ ತರೋಕ್ಕಾಗತ್ತೆ ಕಾಲಲ್ಲಿ ಓದ್ಬಿಟ್ಟನಲ್ಲ ಬೇಜಾರಾಯಿತು ಬೇಜಾರಾದ ತಕ್ಷಣ ಅವಾಗ ಎಲ್ಲ ಗಂಡು ಮಕ್ಕಳು ಮಲಗಿರ್ತಾರೆ ಯಾರು ಕಾಲಲ್ಲಿ ಓದ್ದಂತ ಗೊತ್ತಿರೋದಿಲ್ಲ ಯಾರಾದ್ರೂ ಹಾಕ್ಕೊಳ್ಳಿ ಈ ವಂಶ ನಿರ್ಮಾ ನಿರ್ಮಾಣ ಮಾಡಬೇಕು ನಾಶ ಮಾಡಬೇಕು ನನಗೆ ಕಾಲಲ್ಲದ್ದ ನಂಗೆ ತೊಂದರೆ ಕೊಟ್ಟ ಒಡ್ದ ಬೈದ ಅಂಥೇಳಿ ಆ ಹಾವು ಏನು ಮಾಡುತ್ತೆ ಆ ಒಂಬ ಎಂಟ್ರಲ್ಲಿ ಯಾರು ಹೊಡೆದರೂ ಗೊತ್ತಿಲ್ಲ ಮಲ್ಕೊಂಡಿರ್ತಾರಲ್ಲ ಬೆಡ್ಶೀಟ್ ಹಾಕೊಂಡು ಎಲ್ಲ ಮಕ್ಕಳು ಖರ್ಚು ಸಾಯಿಸ್ಬಿಡುತ್ತೆ ಗಂಡು ಮಕ್ಕಳನ್ನ ಎಂಟು ಜನ ಗಂಡು ಮಕ್ಕಳು ಸತ್ತೋದ್ರು ಉಳ್ಕೊಂಡೋಳಿ ಒಬ್ಳು ಬೆಳಗ್ಗೆ ನೋಡಿದ ತಕ್ಷಣ ಎಂಟು ಜನ ಸತ್ತೋಗಿದ್ರೆ ಆಗ ಹಾವು ಸಾಯಿಸ್ಬಿಟ್ಟಿರುತ್ತೆ ಈ ಹಾವು ನಾನು ಸಾಕಿದ್ದಕ್ಕೆ ತಾನೇ ನಮ್ಮ ಅಂಡಿದ್ನೆಲ್ಲ ಕೊಂದಿದ್ದು ಅಂಥೇಳಿ ತಾನು ಹಾವಿಗೆ ತೊಂದರೆ ಕೊಡ್ದೇನೆ ಭಗವಂತ ನಾಮಸ್ಮರಣೆ ಮಾಡ್ತೇನೆ ಮಾಡ್ತಾಳೆ ಕತ್ತನ್ನು ಕಟ್ ಮಾಡ್ಕೋಬೇಕು ನನ್ನಿಂದ ನನ್ನ ಮಂದಿರು ಸತ್ತೋದ್ರು ನನ್ನ ವಂಶ ಕುಲ ನಾಶ ಆಯಿತು ಅಂತೇಳಿ ಕಟ್ ಮಾಡ್ಕೋಬೇಕು ಅಂದ ತಕ್ಷಣನೇ ಮಹಾವಿಷ್ಣು ಪ್ರತಕ್ಷನ ಆಗ್ತಾನೆ ಆಗ ವಾಸಿಕ ಕಲಸಿ ಅದರಲ್ಲಿರೋ ವಿಶಾಲ ಹೀರು ಪಾಪ ಹುಡುಗಿ ನಾಗ ಸೇವೆ ಮಾಡಿದಾಳೆ ನಾಗದೇವತೆ ಸೇವೆ ಮಾಡಿದಾಳೆ ಗಾಯ ಆದಂಥದ್ದು ಗರುಡಿನಿಂದ ಹೊಡೆತ ತಿಂದಂಥ ಹಾವಿಗೆ ಊಟ ತಿಂಡಿ ಕೊಟ್ಟು ಸಾಕಿದ್ದಾಳೆ ಆ ಅಂಥ ಮನೆ ನಾವು ವಂಶ ಹಾಳು ಮಾಡೋದು ಬೇಡ ನಾಗದೇವತೆ ಉಪಚಾರ ಮಾಡಿರೋದ್ರಿಂದ ಆ ಗಂಡು ಮಕ್ಕಳಲ್ಲಿರೋ ವಿಷನೇ ಹೋಗಿ ಹೀರು ಅಂತ ವಿಷ್ಣು ಹೇಳಿದಾಗ ಆ ವಾಸಿಕೆ ಆ ವಿಷ್ಣು ಅಮ್ಮ ಎಂಟು ಜನರ ವಿಷವನ್ನ ಹೀರಿ ಮತ್ತೆ ಆ ಎಂಟು ಜನಕ್ಕೆ ಜೀವ ಬರೋಂಗೆ ಮಾಡ್ತಾರೆ ಅದಕ್ಕೆ ಆ ಆ ಮತ್ತೆ ಜೀವ ಬರೋಂಗೆ ಮಾಡಿದ್ದು ಆ ಒಂದು ಹಿನ್ನೆಲೆಯಲ್ಲಿ ನಡೆದಿದ್ದು ಶುಕ್ಲ ಪಕ್ಷದ ಐದನೇ ದಿನ ಶ್ರಾವಣ ಮಾಸದಲ್ಲಿ ಅಂತ ಅದರಿಂದ ಶ್ರಾವಣ ಮಾಸದಲ್ಲಿ ಈ ಒಂದು ಘಟನೆ ನಡೆದಿರೋದ್ರಿಂದ ಇದು ನಾಗರ ಪಂಚಮಿ ನಡೆದೇ ಆಯ್ತಂತೆ ಈ ಘತೆ ಈ ಘಟನೆ ಆದ್ದರಿಂದ ಈ ಒಂದು ಹಿನ್ನೆಲೆಯಲ್ಲಿ ಇವತ್ತಿನ ದಿವಸ ನಾಗರ ಪಂಚಮಿ ದಿವಸ ಮಕ್ಕಳು ಅಣ್ಣ ತಮ್ಮಂದಿರಿಗೆ ನಾಗದೇವತೆಗೆ ಅಭಿಷೇಕ ಮಾಡಿದ ಇರುತ್ತಲ್ಲ ಹಾಲಲ್ಲಿ ಬೆಂದು ತೊಳೆದು ಅಣ್ಣ ತಮ್ಮಂದಿರಿಗೆ ಪೂಜೆ ಮಾಡಿ ಉಡುಗೊರೆ ಕೊಡ್ತಾರೆ ಆ ಸಂಪ್ರದಾಯ ನಡೆದು ಬಂದಿದೆ ಇನ್ನೊಂದು ಪರೀಕ್ಷಿತ ರಾಜ ಅಂತ ಒಬ್ಬ ರಾಜ ಇದ್ದ ಅವನಿಗೆ ಜನಮೇಜಯ ಅಂತ ಒಬ್ಬ ಮಗ ಇದ್ದ ಯಾವುದೋ ಒಂದು ಕಾರಣದಿಂದ ಪರೀಕ್ಷಿತ ರಾಜನನ್ನು ಹಾವು ಕಚ್ಚಿ ಸಾಯಿಸಿಬಿಡುತ್ತೆ ಸಾಯಿಸಿದ ತಕ್ಷಣ ಕಾರ್ಕೋಟಕ್ಕೆ ಹಾವು ಸಾಯಿಸಿಬಿಡುತ್ತೆ ಜನಮೇಜನಿಗೆ ಕೋಪ ಬಂತು ನಮ್ಮ ಅಪ್ಪನ ಸಹ ಸಾಯಿಸ್ತನಿಗೆ ಹಾವಲ್ವಾ ಅದರಿಂದ ಜಗತ್ತಿನಲ್ಲಿ ಭೂಮಿ ಅನ್ನೋ ಗ್ರಹದಲ್ಲೇ ಹಾವುಗಳೇ ಇರಬಾರ್ದು ಹೇಳಿ ದೊಡ್ಡ ಮಹಾಯಾಗ ಮಾಡ್ತಾನೆ ಸರ್ಪಯಾಗ ಎಲ್ಲೆಲ್ಲಿದೆಯೋ ಹಾವುಗಳೆಲ್ಲ ಇಡಿಸಿ ಇಡಿಸಿ ತಂದು ಆ ಹೋಮಕ್ಕೆ ಹಾಕಿಸ್ತಾ ಇರ್ತಾನೆ ಇನ್ನೊಂದು ಮಂತ್ರ ಇದೆ ಆ ಮಂತ್ರಗಳೆಲ್ಲ ಹೇಳ್ತಿದ್ರೆ ಹಾವುಗಳು ಎಲ್ಲೇ ಓಡಿ ಓಡಿ ಬಂದು ಯಜ್ಞದ ಕುಂಡಕ್ಕೆ ಇತ್ತಂತೆ ಇದನ್ನು ನೋಡಿಬಿಟ್ಟು ವಾಸಕಿಗೆ ಬೇಜಾರಾಯಿತು ವಾಸಕಿ ಹೋಗಿ ಬ್ರಹ್ಮನನ್ನು ಕೇಳ್ತಾನೆ ಏನಿದು ನಮ್ಮನ್ನೆಲ್ಲ ಸಾಯಿಸ್ತದಾನೆ ಸರ್ಪಕುಲನೇ ಹಾಳು ಮಾಡ್ತಾ ಇದ್ದಾನೆ ಜನಮೈಜಯ ಅಂತ ಕೇಳಿದಾಗ ಆಗ ವಾಸುಕಿಗೆ ಹೇಳ್ತಾನೆ ನಿನ್ನಗೊಬ್ಬಳು ತಂಗಿ ಇದ್ದಾಳೆ ವಾಸುಕಿಗೆ ಒಂದು ತಂಗಿ ಜರತ್ಕಾರು ಅಂತ ಅವಳ ಹೆಸರು ಅವಳಿಗೆ ಆಸ್ತಿಕಾ ಅಂತ ಒಬ್ಬ ಮಗ ಹುಡ್ತಾನೆ ಆ ಮಗ ಮುಖಾಂತರ ಈ ಸರ್ಪಯಾಗ ನಿಲ್ಲುತ್ತೆ ಅಂತಾನೆ ಅಲ್ಲಿವರೆಗೂ ಯಜ್ಞ ನಡೀತಾನೆ ಇರ್ತದೆ ಇಡೀ ಯಾವ ಯಾವ ಜಾತಿ ಹಾವುಗಳಿದೆಯೋ ಅದನ್ನೆಲ್ಲ ತೊಗೊಂಬರೋದು ಹೋಮ ಕುಂಡು ಹಾಕಿ ಸಾಯಿಸೋದು ಯಾಕೆ ಅಪ್ಪನ ಸಾಯಿಸ್ತಲ್ಲ ಅಂತೇಳಿ ಕೊನೆಗೆ ಆ ಮ ಜರತ್ಕಾರುನಲ್ಲಿ ಹೊಟ್ಟೆಲೊಂದು ಮಗು ಹುಡುತ್ತೆ ಆಸ್ತಿಕ ಅಂತ ಅವನು ಬೆಳೀತಾನೆ ಬೆಳೆದಾದ ಮೇಲೆ ಹೋಗಿ ಹೇಳ್ತಾಳೆ ತಾಯಿ ಹೇಳ್ತಾಳೆ ನೋಡಪ್ಪ ಮಗು ನಮ್ಮ ಕುಲ ವಂಶನೆಲ್ಲ ಹೋಮದಲ್ಲಿ ಹಾಕಿ ಇದಾನೆ ಆ ಜನಮೇಜಯ ಅನ್ನೋ ರಾಜ ನೀನು ಹೋಗಿ ಅವನು ವಿನಂತಿ ಮಾಡ್ಕೋ ಈ ಸರ್ಪಗಳನ್ನು ಸಾಯಿಸ್ಬೇಡ ಅಂಥೇಳಿ ಆಗ ಆಸ್ತಿಕ ಹೋಗಿ ಭಾಳ ಬ್ರಿಲಿಯಂಟಾಗಿ ಮಾತುಕತೆ ಆಡಿ ಅವ್ನು ಸಂಧಾನ ಮಾಡಿ ಪ್ರಾಣಿ ಹಿಂಸೆ ಮಾಡಬಾರ್ದು ಮಹಾಪಾಪ ಹಾವುಗಳನ್ನು ಕೊಂದರೆ ನಿಮ್ಗೆ ತೊಂದರೆ ಆಗುತ್ತೆ ಅಂತ ಹೇಳಿ ತಿಳುವಳಿಕೆ ಕೊಟ್ಟ ಮೇಲೆ ಶಾಂತನಾಗ್ತಾನೆ ಅದು ನಡೆದಿದ್ದೇ ಈ ನಾಗರ ಪಂಚಮಿ ದಿವಸ ಅಂತ ಆದ್ದರಿಂದ ಆಸ್ತಿಕ ಬಂದು ನಾಗರ ಪಂಚಮಿ ದಿವಸ ಪಂಚಮಿ ದಿವಸ ಅವನಿಗೆ ಸರ್ಪಿಯಾಗೋವನ್ನು ನಿಲ್ಲಿಸ್ತಾ ಆದ್ದರಿಂದ ಈ ಈ ಒಂದು ಸಾಂಕೇತಿಕವಾಗಿ ಈ ಒಂದು ಪೌರಾಣಿಕ ಹಿನ್ನೆಲೆ ನಾಗರ ಪಂಚಮಿಲಿ ಇದೆ ಇನ್ನೊಂದು ಪೌರವಾಣಿಕ ಹಿನ್ನೆಲೆ ಇದೆ ನಾಗರ ಪಂಚಮಿಲಿ ಏನಂತಂದರೆ ಅದೊಂದು ದೊಡ್ಡ ಕತೆ ಗರುಡ ಗರುಡನ ತಾಯಿ ವನಿತೆ ಇವರಿಬ್ರು ದೇವತೆಗಳು ಒಂದು ಕಡೆ ರಾಕ್ಷಸ ಒತ್ತೆ ಇಟ್ಬಿಟ್ಟಿರ್ತಾರೆ ಅಂದರೆ ದಾಸ್ಯ ಸೇವೆ ಮಾಡ್ಕೊಂಡು ಬಿದ್ದಿರಬೇಕು ಅಂತ ಆಗ ಗರುಡ ಏನು ಮಾಡ್ತಾನೆ ಹೋಗಿ ಹೋಗಿ ಅಮೃತಗೋ ಅಮೃತವನ್ನು ಅಮೃತ ಬಂದು ಅದನ್ನು ಕೊಟ್ಟು ತಾಯಿನ ಬಿಡುಗಡೆ ಮಾಡಿಕೊಂಡು ತಾನು ಬಿಡುಗಡೆ ಮಾಡ್ಕೊಂಡು ಬರುವಂತ ದಿನವೇ ಈ ನಾಗರ ಪಂಚಮಿ ದಿವಸ ಗರುಡ ಪಂಚಮಿ ಅಂತಲೂ ಕರೀತಾರೆ ಗುರುಗಳೇ ಹಾವಿನ ದ್ವೇಷ ಹನ್ನೆರಡು ವಂಶ ಅಂತ ಒಂದ್ ಕಡೆ ಹೇಳ್ತಾರೆ ಅದೇ ರೀತಿ ಹಾವನ್ನ ದೈವವಾಗಿ ಪೂಜೆ ಮಾಡೋರು ಕೂಡ ಇದ್ದಾರೆ ಒಂದ್ ಕಡೆ ಹಾವನ್ನ ತಿನ್ನೋರು ಕೂಡ ಇದಾರೆ ಒಂದ್ ಕಡೆ ಹೊಡೆದು ಕೂಡ ಸಾಯಿಸ್ತಾರೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ನೋಡಿ ಹಾವಿನ ದ್ವೇಷ ಹನ್ನೆರಡು ವರ್ಷ ಅಂತ ಕೆಲವು ಹೇಳ್ತಾರೆ ಅದು ತಪ್ಪು ನನ್ನ ಪ್ರಕಾರ ಒಂದು ಸಲ ಹಾವು ದೃಷ್ಟಿ ಇಟ್ಟು ಅಂದರೆ ದ್ವೇಷ ಇತ್ತು ಅಂತಂದರೆ ಹನ್ನೆರಡು ತಲೆಮಾರೋರು ಹೋಗುತ್ತೆ ನಾನು ಏನಾದರೂ ಹಾವು ಹೊಡೆದೆ ಹೊಡೆಸ್ಬಿಟ್ರೆ ನನ್ನ ಮಕ್ಕಳು ಮೊಮ್ಮಕ್ಕಳು ಮರಿ ಮಕ್ಕಳು ಈ ಹನ್ನೆರಡು ತಲೆಮಾರು ಹೋಗುತ್ತೆ ಅವ್ರ ಜಾತದಲ್ಲಿ ಕಾಳ ಸರ್ಪದೋಷ ಬಂದುಬಿಡುತ್ತೆ ಇದು ಆಧ್ಯಾತ್ಮಿಕ ವಿಚಾರದಲ್ಲಿ ನಾನು ಆಗಲೇ ಹೇಳಿದೆ ನಾಗದೇವತೆಗಳು ನಮಗೂ ದೇವತೆಗಳಿಗೂ ಒಂದು ಕನೆಕ್ಟರ್ ಅಂತ ಬ್ರೋಕರ್ ಅಂತ ಏಜೆಂಟ್ ಅಂತ ನಾವೇನೇ ಪ್ರಾ ಯಾಕಂದರೆ ಜೀವಂತವಾಗಿ ಬದುಕಿರೋವಂಥ ಪ್ರಾಣಿ ಅಂದರೆ ಇದು ಒಂದು ನಮ್ಮ ಸ ಹಿಂದೂ ಸನಾತನದ ಮೇಲೆ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳಲ್ಲೂ ಭಗವಂತನಿದ್ದಾನೆ ಅವನು ಸೃಷ್ಟಿ ಮಾಡಿರೋದು ಅದನ್ನ ಈ ಹಾವು ಅವನಿಗೆ ಹತ್ರಕ್ಕೆ ಇರುವಂಥ ಒಂದು ಪ್ರಾಣಿ ಒಬ್ಬರು ಕತ್ಕಾಕೊಂಡಿದ್ದಾರೆ ಒಬ್ಬರು ಸೊಂಟ ಸುತ್ತಕೊಂಡಿದ್ದಾರೆ ಕೊಬ್ಬರ ಹಾವಿನ ಮೇಲೆ ಮಲ್ಕೊಂಡಿದ್ದಾನೆ ಮಿಷ್ಣು ಇದೆಲ್ಲ ನಾನು ಆಗಲೇ ಹೇಳಿದೆ ಇಲ್ಲಿ ಏನು ಹೇಳಿದೆ ಅಂದರೆ ಹಾವನ್ನು ಭಕ್ತಿಪೂರ್ವಕವಾಗಿ ಪೂಜೆ ಮಾಡಿದ್ರೆ ಹನ್ನೆರಡು ವೆರೈಟಿ ಕಾಳಸರ್ಪ ದೋಷಗಳು ನಿವಾರಣೆ ಆಗುತ್ತೆ ಹನ್ನೆರಡು ವೆರೈಟಿ ಹನ್ನೆರಡು ಜನ್ಮ ನಾನು ಹನ್ನೆರಡು ಜನ್ಮ ಈ ಜನ್ಮ ಬರೋಕ್ಕೆ ಮುಂಚೆ ಹನ್ನೊಂದು ಜನ್ಮಗಳೇನಾರು ನಾನು ನಾಗದೋಷಕ್ಕೆ ಏನಾದ್ರು ಪಾಪಗಳು ಮಾಡಿದರೆ ಅದನ್ನು ಭಕ್ತಿಪೂರ್ವಕವಾಗಿ ಈ ಜನ್ಮದ ಪೂಜೆ ಮಾಡಿ ನಾವು ಕಳ್ಕೊಳ್ಬೇಕು ಇಲ್ಲೇ ಅದಕ್ಕೆ ಪರಿಹಾರವೇ ಇಲ್ಲ ಅದರಿಂದ ಶಾಸ್ತ್ರದಲ್ಲಿ ಸರ್ಪದೋಷಕ್ಕೆ ಬಹಳ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದಾರೆ ಕೆಲವು ಕಡೆ ದೇವತಾ ಸಂಭೂತ ಅಲ್ಲ ಅದು ನಮ್ಮನ್ನು ಕಚ್ಚಿ ಸಾಯಿಸುವಂಥ ವಿಷ ಜಂತು ಅಂತೇಳಿ ಕಲ್ಲಲ್ಲೆಲ್ಲ ಬೆಂಕಿ ಹಾಕಿ ಸುಟ್ಟಿದ್ದಾರೆ ಹೊಡೆದಿದ್ದಾರೆ ಮತ್ತು ಚಿತ್ರ ಹಿಂಸೆ ಮಾಡಿ ಸಾಯಿಸಿರೋದು ಉಂಟು ಅದ ಮೇಲೆ ವೈಕಲೆಲ್ಲ ಹತ್ತಿಸಿ ಹಾಳು ಮಾಡಿಬಿಟ್ಟಿದ್ದಾರೆ ಸಾಯಿಸಿದ್ದಾರೆ ಹೊರ ದೇಶಗಳ ಕೆಲವು ದೇಶಗಳಲ್ಲಿ ಒಂದೇ ಅಲ್ಲ ಬೇಕಾದ ದೇಶಗಳಲ್ಲಿ ಹಾವನ್ನು ತಿಂತಾರೆ ಆ ಹಾವನ್ನು ನಾವು ತಿನ್ನೋದ್ರಿಂದ ಏನಾಗುತ್ತೆ ಅಂದರೆ ಬಾಡಿಲಿ ಬೆಳೆಯುವಂಥ ಯೂರಿಕ್ ಆ್ಯಸಿಡ್ಡು ಯೂರಿಕ್ ಆ್ಯಸಿಡ್ ಜಾಸ್ತಿ ಆದರೆ ಕ್ರಿಯಾಟಿನೇನೋ ಅಂಶ ಜಾಸ್ತಿ ಆದರೆ ಕಿಡ್ನಿ ಫೇಲೂರ್ ಆಗುತ್ತೆ ಕಿಡ್ನಿಗೆ ಡಯಾಲಿಸಿಸ್ ಮಾಡಬೇಕು ಕಿಡ್ನಿ ಡಯಾಲಿಸಿಸ್ ಬಿಡಿ ಅದೊಂದು ಪ್ರಾಬ್ಲಮ್ಮು ಅದೊಂದು ದೊಡ್ಡ ಸರ್ಕಸ್ ಅದು ಶರೀರದ ಯೂರಿಕ್ ಆ್ಯಸಿಡ್ ಜಾಸ್ತಿ ಆದರೆ ಆರ್ಥರೈಟಿಸು ರೊಮಟೆಡ್ ಆರ್ಥರೈಟಿಸು ಖಾಲೆ ಬಂದುಬಿಡುತ್ತೆ ಮತ್ತು ಹಾವಿನ ವಿಷವನ್ನು ನಾವು ತೊಗೊಳ್ಳೋದ್ರಿಂದ ನಮ್ಮ ಬಾಡಿನಲ್ಲಿ ಡಿಟಾಕ್ಸಿಫಿಕೇಶನ್ ಆಗುತ್ತೆ ಅಂತ ಹೇಳ್ತಾರೆ ಅದಕ್ಕೆ ಕೆಲವು ಪ್ರಾಂತ್ಯದಲ್ಲಿ ಕೆಲವು ಜನ ಹಾವನ್ನು ತಿಂತಾರೆ ಅದನ್ನು ದೇವರಂತೂ ಪೂಜೆ ಮಾಡಲ್ಲ ಬಟ್ ಶಾಸ್ತ್ರೋಕ್ತವಾಗಿ ಹಾವನ್ನು ತಿನ್ನಬೇಕು ಅಂತ ಯಾವುಲ್ಲೂ ಹೇಳಿಲ್ಲ ಹಾವನ್ನು ತಿನ್ನೋದ್ರಿಂದ ದೇಹದಲ್ಲಿ ಬಲ ಜಾಸ್ತಿ ಆಗುತ್ತೆ ಯೂರಿಕ್ ಆ್ಯಸಿಡ್ ಡೆವಲಪ್ ಆಗೋಲ್ಲ ಕಿಡ್ನಿ ಫೇಲ್ಯೂರ್ ಆಗೋಲ್ಲ ಶರೀರದಲ್ಲಿ ಯಾವುದೇ ರೀತಿ ಇನ್ಫೆಕ್ಷನ್ ಬರೋದಿಲ್ಲ ಅಂತೇಳಿ ತಿಂತಾರೆ ವಿನಃ ಅದು ಬೇರೆಯವ್ರಿಗೆ ಅದು ನಿಷಿದ್ಧ ನಮ್ಮ ಹಿಂದೂ ಧರ್ಮದಲ್ಲಿ ಅದರಿಂದ ತಿನ್ನೋರಿಗೆ ನಾವೇನೂ ಮಾಡೋಕ್ಕಾಗಲ್ಲ ಎಲ್ಲ ತಿಂತಾರೆ ರಸನೂ ತಿಂತಾರೆ ಎಲ್ಲ ಪ್ರಾಣಿನೂ ತಿಂತಾರೆ ಅದರಿಂದ ಅದು ಅವರವರ ಪ ವ್ಯಕ್ತವಾಗಿ ಬಿಟ್ಟಂಥದ್ದು ಆದರೆ ಸಾಯಿಸೋದು ಮಹಾಪಾಪ ಸಾಯಿಸ್ಬಿಟ್ಟು ತಿನ್ನೋದು ಮಹಾಪಾಪ ಯಾಕೆಂದ್ರೆ ಆವಿನ ಒಂದು ಸಲ ತಿಂದು ಸಾಯಿಸಿತು ಅಂತಂದ್ರೆ ಹನ್ನೆರಡು ತಲೆಮಾರವರೆಗೂ ಬರುತ್ತೆ ಈ ದೋಷ ಅದರಿಂದ ನಾಗದೇವತೆಯನ್ನ ನಾವು ಪೂಜೆ ಮಾಡಿ ನಮ್ಮ ಪೂರ್ವಜ ಕರ್ಮಗಳ ಕಳ್ಕೊಳ್ಬೇಕು ಬಹಳಷ್ಟು ಕಾಯಿಲೆಗಳನ್ನ ದೋಷಗಳನ್ನ ನಾಗರ ಪೂಜೆಯಿಂದ ಕ್ಯೂರ್ ಮಾಡ್ಕೋಬಹುದು ಅದು ಮೆಡಿಕಲ್ ಸೈನ್ಸ್ಗೆ ಚಾಲೆಂಜ್ ಆಗಿದೆ ಗುರುಗಳೇ ನಾಗರ ಪಂಚಮಿ ಹಬ್ಬದ ಆಚರಣೆ ಹಾಗೂ ವಿಧಿವಿಧಾನದ ಬಗ್ಗೆ ತಿಳಿಸಿ ನಾಗರ ಪಂಚಮಿ ಪಂಚಮಿಗೆ ಅಧಿದೇವತೆ ಸರ್ಪ ಅಂತ ಪಾಡ್ಯ ಹಾಗೆ ಅಗ್ನಿ ಬಿದಿಗೆಗೆ ಬ್ರಹ್ಮ ಹೀಗೆ ಒಂದೊಂದು ತಿಥಿಗೆ ಒಂದೊಂದು ದಿನಕ್ಕೂ ಒಂದು ದೇವತೆಗಳು ಅಧಿದೇವತೆಗಳಿದ್ದಾರೆ ಈ ಪಂಚಮಿನಲ್ಲಿ ಚೌತಿನಲ್ಲಿ ಗಣಪತಿ ಪಂಚಮಿನಲ್ಲಿ ಸರ್ಪದೇವತೆ ಅಂತ ಅದರಿಂದ ಪಂಚಮಿ ಬಂದಾಗ ಶುಕ್ಲ ಪಕ್ಷದ ಐದೇ ದಿನಕ್ಕೆ ಪಂಚಮಿ ಅಂದರೆ ಐದು ಐದೇ ದಿನ ಬೆಳಗ್ಗೆ ಬೇಗ ಎದ್ದು ಕೆಲವರು ಚೌತಿನಲ್ಲೂ ಉಪವಾಸ ಇರ್ತಾರೆ ಹಿಂದೂ ದಿನ ನಾಗರ ಪಂಚಮಿ ಹಿಂದೂ ದಿನ ಚೌತಿ ಅಂತ ಗಣಪತಿ ಪೂಜೆ ಮಾಡ್ತಾರೆ ಪಂಚಮಿ ದಿವಸ ಬೆಳಗ್ಗೆ ಎದ್ದು ಎಣ್ಣೆ ನೀರು ಸ್ನಾನ ಮಾಡಿ ಶುಭ್ರವಾಗಿ ಒಳ್ಳೆ ಬಟ್ಟೆ ಹಾಕ್ಕೊಂಡು ಆವತ್ತಿನ ದಿವಸ ಮನೇಲಿ ಏನೂ ಕಟ್ ಮಾಡಬಾರ್ದು ತರಕಾರಿ ಕೂಡ ಕಟ್ ಮಾಡಬಾರ್ದಂತೆ ಎಣ್ಣೆಲಿ ಕರೆದಂಥ ಪದಾರ್ಥಗಳನ್ನು ಕರಿಬಾರ್ದು ಭೂಮಿನ ಅಗಿಬಾರ್ದು ಭೂಮಿನೂ ಅಗಿಬಾರ್ದಂತೆ ಅಂದರೆ ಯಾವುದೇ ರೀತಿ ಒಗ್ಗರಣೆ ಆಗಲಿ ಯಾವುದೇ ರೀತಿ ಮಸಾಲೆ ಐಟಮ್ಸು ಒಗ್ಗರಣೆ ಹಾಕಿ ಮಾಡುವಂಥ ಪದಾರ್ಥ ಮಾಡಬಾರ್ದು ಏಕೆಂದರೆ ಆ ಸ್ಮೆಲ್ಲಿಂದ ವಿಷ ಜಂತುಗಳಿಗೆ ಕ್ರೋಧ ಜಾಸ್ತಿ ಆಗುತ್ತೆ ಕೋಪ ಜಾಸ್ತಿ ಆಗುತ್ತೆ ಅಂಥೇಳಿ ನಾಗರ ಪಂಚಮಿ ದಿವಸ ಆಷಾಢದ ಸಿಕ್ಕಾಪಟ್ಟೆ ಮಳೆ ಆಗಿರುತ್ತೆ ಆ ಮಳೆ ಆಗಿದ್ದಾಗ ಎಲ್ಲ ಹಾವುಗಳು ಹುತ್ತ ವಾಸ ಮಾಡಿರ್ತಾರೆ ಹುತ್ತದೊಳಗೆ ಎಲ್ಲವೂ ವಾಸ ಮಾಡಿರ್ತಾರೆ ಒಂದು ತಿಂಗಳು ಬಿಡದೆ ಒಳಗೆ ಈಚೆ ಬರೋದಿಲ್ಲ ಅವರು ಮಳೆ ನಿಂತ ಮೇಲೆ ಪಂಚಮಿ ದಿವಸ ಹೊರಗೆ ಬರುತ್ತೆ ಯಾಕೆ ಹೊರಗೆ ಬರುತ್ತೆ ಅಂದರೆ ಸಂತಾನೋತ್ಪತ್ತಿ ಮಾಡಲಿಕ್ಕೆ ರೀಪ್ರೊಡಕ್ಷನ್ ಸಿಸ್ಟಮ್ ಆಗಲಿಕ್ಕೆ ಹೊರಗಡೆ ಬಂದಾಗ ಆ ಹೊರಗಡೆ ಬಂದಾಗ ನಾವು ಅದಕ್ಕೆ ಪೂಜೆ ಮಾಡಬೇಕು ಅಂತ ಹೇಳ್ತಾರೆ ಅದನ್ನು ನಾಗರ ಪಂಚಮಿ ದಿವಸ ಹಾವುಗಳು ಹೊರಗೆ ಬರುತ್ತವೆ ಅಂತ ಆಯಿತು ಯಾಕೆ ಹೊರಗೆ ಅಂದರೆ ಒಂದು ತಿಂಗಳು ಮೂವತ್ತರಿಂದ ನಲವತ್ತು ದಿವಸ ಒಳಗೆ ಇರುತ್ತೆ ಆಗಿರುತ್ತೆ ಬಾ ಅವುಗಳಿಗೆ ಊಟ ಸಿಕ್ಕಿರೋದಿಲ್ಲ ಯಾಕೆ ಊಟ ಸಿಕ್ಕಿರೋದನ್ನ ಒಳಗಡೆ ಕೂತಿರ್ತದೆ ಹೊರಗಡೆ ಬಂದಿರೋದಿಲ್ಲ ಚಳಿಗೆ ಈಗ ಅದು ಬಂದು ಜಗತ್ತಿನಲ್ಲಿ ಮಳೆ ಬಿದ್ದಂಥ ಕಾಲದಲ್ಲಿ ಮಳೆ ಆದಂಥ ಕಾಲ ಇದ್ದಂಥ ಎಲ್ಲ ವಿಷಯಗಳನ್ನು ಹೀರ್ಕೊಳ್ಳೋಕೆ ಹೊರಗೆ ಬರ್ತವೆ ಒಂದು ಸಂತಾನೋತ್ಪತ್ತಿ ಮಾಡಲಿಕ್ಕೆ ಹೊರಗೆ ಬರ್ತವೆ ಬಂದಂಥ ಸಮಯದಲ್ಲಿ ಅವಕ್ಕೆ ಆಗಿರುತ್ತೆ ಬಾಡಿನಲ್ಲಿ ಡಿಹೈಡ್ರೇಟ್ ಆಗಿರ್ತದೆ ಬಾಡಿನಲ್ಲಿ ಡಿಹೈಡ್ರೇಷನ್ ಅಂತಂದ್ರೇನು ಫ್ಲೂಯಿಡ್ಡು ವಾಟ್ರ್ ಕಂಟೆಂಟ್ ಕಮ್ಮಿ ಇದ್ದಾಗ ಬಾಡಿನ ಡಿಹೈಡ್ರೇಷನ್ ಆಗುತ್ತೆ ಅದಕ್ಕೆ ಊಟ ಇಲ್ಲ ನೀರಿರೋದಿಲ್ಲ ಡಿಹೈಡ್ರೇಟ್ ಆಗಿ ಅದಕ್ಕೆ ಹೊರಗೆ ಬಂದಾಗ ಹಾಲು ಹಾಕಿ ಅಂತ ಹೇಳ್ತಾರೆ ಹಾಲನ್ನು ಕುಡಿಸಿ ಆಗ ಲಿಕ್ವಿಡ್ ಒಳಗಡೆ ಹೋಗುತ್ತೆ ಡಿಹೈಡ್ರೇಷನ್ ಕಮ್ಮಿ ಆಗುತ್ತೆ ಅದಕ್ಕೆ ಹಾಲು ಹಾಲು ಹಾಕಿದ್ರೆ ಹಾವು ಬೇರೆ ದಿನಸ ಹಾಲು ಹಾಕಿದ್ರೆ ಹಾವಿಗೆ ಭಾಳ ಡೇಂಜರು ಇದಕ್ಕೆ ಫ್ಲೂಯಿಡ್ ಕಮ್ಮಿ ಆಗಿರುತ್ತೆ ವಾಟ್ರ್ ಕಂಟೆಂಟ್ ಒಳಗೆ ಕಮ್ಮಿ ಆಗುತ್ತೆ ಮೂವತ್ತು ನಲ್ವತ್ತು ದಿವಸ ಒಳಗೆ ಕೂತಿರ್ತಾರೆ ಹೊರಗೆ ಬಂದಾಗ ಹಾಲು ಹಾಕಿದ ತಕ್ಷಣದಕ್ಕೆ ಎಲ್ಲ ಹೋಗಿ ಲವಲವಿಕಾಗತ್ತೆ ಅದಕ್ಕೆ ಬೆಳಗ್ಗೆ ಎದ್ದ ತಕ್ಷಣ ನಾವೇನು ಮಾಡಬೇಕು ಒಗ್ಗರಣೆ ಆಗಲಿ ಸಾಂಬಾರು ಪದಾರ್ಥಗಳಾಗಲಿ ಕಟ್ ಮಾಡೋದಾಗಲಿ ಭೂಮಿಯಾಗಿ ಅದನ್ನು ಮಾಡಬಾರ್ದು ಎರಡನೂ ಸಹ ಮಾಡಿಬಿಟ್ಟು ಭಕ್ತಿಯಿಂದ ಖರೀದಿ ಇರುವಂಥದ್ದು ಪದಾರ್ಥಗಳು ಚಿಗ್ಲಿ ನೀ ತಂಬಿಟ್ಟು ಈ ಥರದ್ದೆಲ್ಲ ಹಸಿರು ಪದಾರ್ಥಗಳು ಇದೆಲ್ಲ ಮಾಡಿ ತೊಗೊಂಡೋಗ್ಬಿಟ್ಟು ದೇವ್ರ ಮುಂದೆ ಇಟ್ಟು ಅದಕ್ಕೊಂದು ಒಳ್ಳೆ ಫುಡ್ಡು ಊಟ ಮಾಡು ಮತ್ತು ಹಾಲು ಹೇರಿತೀವಿ ಹಾಲು ಹಾಕೋದ್ರಿಂದ ಅವತ್ತೊಂದು ದಿವಸ ಹಾಲು ಕುಡೀತೆ ಡಿಹೈಡ್ರೇಟ್ ಆಗಿರ್ತದಲ್ಲ ಡಿಸ್ ಮೆಟಬಾಲಿಸಮ್ನ ನಾರ್ಮಲ್ ಸ್ಥಿತಿ ತರಕ್ಕೆ ಜ ಶರೀರದಲ್ಲಿ ಆ ಪಚನಾ ಕ್ರಿಯೆನ ನಾರ್ಮಲೈಸ್ ಮಾಡಲಿಕ್ಕೆ ಹಾಲು ಕುಡಿಯುತ್ತೆ ಅವತ್ತೊಂದು ದಿವಸ ಆಯಿತಾ ಆವತ್ತು ಹಾಲು ಎರಿಬೇಕು ಭಕ್ತಿಪೂರ್ವಕವಾಗಿ ಹಾಲು ಹರಿದು ಪೂಜೆ ಮಾಡಿ ಅದಕ್ಕೆ ಪ್ರಾರ್ಥನೆ ಮಾಡಿದ್ರೆ ಹನ್ನೆರಡು ವಂಶದ ಹಿಂದೆ ಅಥವಾ ಈ ವಂಶದಲ್ಲಿ ಮಾಡಿದಂಥ ಸರ್ಪ ಹತ್ಯಾ ದೋಷಗಳು ಇದನ್ನೆಲ್ಲ ಕೂಡ ನಿವಾರಣೆ ಮಾಡುತ್ತೆ ಅನ್ನೋಕ್ಕೋಸ್ಕರ ಅವತ್ತು ಉಪವಾಸ ಇದ್ದು ಪೂಜೆ ಮಾಡ್ತಾರೆ ಇದಾದ ಮೇಲೆ ಹಾಲಿನ ಅಭಿಷೇಕ ಮಾಡ್ತಾರಲ್ಲ ಅದ್ರಲ್ಲಿ ಎರಡು ತೊಟ್ಟು ಒಂದು ಒಂದು ಅರ್ಧ ಗ್ಲಾಸ್ ಹಾಲಿನ ಅಭಿಷೇಕ ಮಾಡಿ ಇಟ್ಕೊಂಬಂದು ಯಾರ ಮೇಲೆ ಅಣ್ಣ ಇದ್ದರೆ ಆ ಮನೆಯಲ್ಲಿ ಹೆಣ್ಣುಮಕ್ಳು ಅಣ್ಣನಗೂ ತಮ್ಮನಿಗೂ ಬೆನ್ನಿಗೆ ಹಾಲನ್ನು ಹಚ್ಚಿ ಸ್ನಾನ ಮಾಡಿಸ್ತಾರೆ ಆಗ ಅವ್ರಿಗೂ ಸರ್ಪದೋಷ ನಿವಾರಣೆ ಆಗಲಿ ಇದು ಒಂದು ಸಂಪ್ರದಾಯ ಎರಡದು ನಮ್ಮ ಉತ್ತರ ಕರ್ನಾಟಕದಲ್ಲಿ ಅಂದರೆ ಬೆಳಗಾಂ ಧಾರವಾಡ ಆ ಕಡೆ ಸೈಡ್ನಲ್ಲೆಲ್ಲ ಇದನ್ನು ಎರಡು ದಿನ ಭಾಳ ಹಬ್ಬವಾಗಿ ಆಚರಣೆ ಮಾಡ್ತಾರೆ ಹೂಯ್ಯಾಲೆ ಮೇಲೆ ಕೂರಿಸಿ ಅಣ್ಣ ತಮ್ಮಂದಿರೋ ಜೋಗಾಲಿ ಆಡೋದು ತರ್ತಾರೋ ತಿಂಡಿ ಮಾಡ್ಕೊಂಡು ತಿನ್ನೋದು ಮತ್ತು ಮನೇಲಿ ಇದು ನಾಗರ ಪಂಚಮಿ ಅಂದರೆ ಅವ್ರಿಗೊಂದು ದೊಡ್ಡ ಹಬ್ಬ ಇದ್ದಾಗೆ ಭಾಳ ಚೆನ್ನಾಗಿ ಆಚರಣೆ ಮಾಡ್ತಾರೆ ಇದು ಕರ್ನಾಟಕ ಒಂದೇ ಇಲ್ಲ ಇಡೀ ಇಂಡ್ಯಾದಲ್ಲಿ ಇದೊಂದು ಹಬ್ಬನ ಜೋರಾಗಿ ಆಚರಣೆ ಮಾಡ್ತಾರೆ ಇದೊಂದು ಅದರಿಂದ ಇಡೀ ಇಂಡ್ಯಾದಲ್ಲಿ ಎಲ್ಲರೂ ಕಾಮನಾಗಿ ಮಾಡುವಂಥ ಹಬ್ಬ ಅಂದರೆ ಈ ನಾಗರ ಪಂಚಮಿ ಅದರಿಂದ ನಾಗರ ಪಂಚಮಿ ಭಾಳ ಸರಳವಾಗಿ ಭಕ್ತಿಪೂರ್ವಕವಾಗಿ ಸ್ನಾನ ಪೂಜೆ ಮುಗಿಸಿ ಅದಕ್ಕೆ ಹಾಲು ಎರೆದು ಪ್ರಾರ್ಥನೆ ಮಾಡಿ ಪ್ರದಕ್ಷಿಣೆ ಮಾಡೋದೇ ಒಂದು ವಿಶೇಷತೆ ಈ ಹಬ್ಬದಲ್ಲಿ ಗುರುಗಳೇ ಬೆಂಗಳೂರು ಮುಂಬೈ ಡೆಲ್ಲಿ ಈ ಥರ ಕಡೆಗಳೆಲ್ಲ ಹುತ್ತಗಳಿರೋದು ಸ್ವಲ್ಪ ಕಡಿಮೆನೆ ಇರೋದೇ ಇಲ್ಲ ಅಂತಲೇ ಹೇಳ್ಬೋದು ಇಲ್ಲದೆ ಇರೋ ಟೈಮಲ್ಲಿ ಯಾವ ರೀತಿ ಪೂಜೆ ಮಾಡಬೇಕಾಗುತ್ತೆ ಏನು ಪೂಜೆ ಮಾಡಬೇಕಾಗುತ್ತೆ ನೋಡಿ ನಾನು ಆಗಲೇ ಹೇಳಿದೆ ಸರಳ ವಿಧಾನದಲ್ಲಿ ಪೂಜೆ ಮಾಡೋದು ಹೇಗೆ ಅಂತ ಬೆಳಗ್ಗೆ ಎದ್ದು ಸ್ನಾನ ಮಾಡಿಕೊಂಡು ಎಣ್ಣೆನ ಸ್ನಾನ ಮಾಡಿಕೊಂಡು ಒಳ್ಳೆ ಬಟ್ಟೆ ಹಾಕ್ಕೊಂಡು ಹುತ್ತಕ್ಕೆ ಹೋಗಿ ಮಡಿನಲ್ಲಿ ಅದಕ್ಕೆ ಹಾಲಿನ ಅಭಿಷೇಕ ನೀರಿನ ಅಭಿಷೇಕ ಮಾಡಿ ಅರ್ಶನ ಹೋಮ ಇಟ್ಟು ಪೂಜೆ ಮಾಡಿಕೊಂಡು ಚಿಗ್ಲಿ ತಂಬಿಟ್ಟು ಹಣ್ಣು ತೆಂಗಿನಕಾಯೆಲ್ಲ ನಾವು ನೈವೇದ್ಯ ಮಾಡಿ ಬರ್ತೀವಿ ಇದೊಂದು ಸಂಪ್ರದಾಯ ಇವತ್ತಿನ ಬೆಂಗಳೂರು ಡೆಲ್ಲಿ ಬಾಂಬೆ ಕಲ್ಕತ್ತಾ ದೊಡ್ಡ ದೊಡ್ಡ ಮೆಟ್ರೋಪಾಲಿಟನ್ ಸಿಟೀಸ್ನಲ್ಲಿ ಎಲ್ಲ ಭೂಮಿ ಹೊಲಗಳನ್ನೆಲ್ಲ ತೋಟಗಳೆಲ್ಲ ಹೊಡೆದಾಕ್ಬಿಟ್ಟು ಲೇಔಟ್ ಮಾಡಿ ದೊಡ್ಡ ದೊಡ್ಡ ಬಿಲ್ಡಿಂಗ್ ಮಾಡಿ ದೊಡ್ಡ ಮಹಾನಗರ ಮಾಡಿಬಿಟ್ಟಿದ್ದಾರೆ ಉತ್ತ ಹಾವುಗಳು ವಾಸ ಮಾಡಲಿಕ್ಕೆ ಉತ್ತಗಳೇ ಇಲ್ಲ ಈ ಥರ ಇದ್ದಂಥ ಸಂದರ್ಭದಲ್ಲಿ ಅವ್ರೇನು ಏನು ಮಾಡ್ತಾರೆ ಮನೆಗಳಲ್ಲಿ ಈ ಥರ ವಿಗ್ರಹಗಳು ಇಡ್ತಾರೆ ಬೆಳ್ಳಿ ನಾಗ ಅಥವಾ ಪಂಚಲೋಹದಲ್ಲಿರೋ ನಾಗಗಳನ್ನು ಇಡ್ತಾರೆ ಇಟ್ಬಿಟ್ಟು ಪೂಜೆ ಮಾಡ್ತಾರೆ ಇರೋರು ಏನು ಮಾಡೋದು ಮಣ್ಣಿನಲ್ಲೇನೆ ನಾಗದೇವತೆನ ರೆಡಿ ಮಾಡಬೇಕು ಮಣ್ಣಲ್ಲೇ ನಾಗದೇವತೆ ಇಟ್ಟು ಪೂಜೆ ಮಾಡಿ ಅದಕ್ಕೆ ಹಾಲು ತುಪ್ಪ ಎಲ್ಲ ಎಲ್ಲ ಮಾಡಿ ಅದನ್ನು ಮಾಡಾದ್ಮೇಲೆ ಅದು ಹೋಗ್ಬಿಟ್ಟು ಯಾವುದಾದ್ರು ನದಿಗೋ ಕೆರೆಗೋ ಬಿಟ್ಬಿಡ್ಬೇಕು ಅಂತ ಹೇಳ್ತಾರೆ ಮಣ್ಣಲ್ಲೂ ಕೂಡ ಪ್ರತಿಮೆ ಮಾಡಿ ಪೂಜೆ ಮಾಡ್ಬೋದು ಅಕಸ್ಮಾತ್ ಇಲ್ಲ ಅಂದಾಗ ಇವತ್ತಿನ ಒಂದು ಕಲಿಯುಗದಲ್ಲಿ ಬೇವಿನ ಮರ ಮತ್ತು ಅರಳಿ ಮರ ಇರುತ್ತೆ ಆದರೆ ಕೆಳಗಡೆ ನಾಗದೇವತೆಗಳನ್ನು ಪ್ರತಿಷ್ಠಾಪನೆ ಮಾಡಿರ್ತರು ಒಂದೇ ಎಡೆದು ಎರಡು ಜೋಡಿ ನಾಗ ಏಕನಾಗ ಅಂತೆಲ್ಲ ಹೇಳಿ ಆ ನಾಗದೇವತೆಗಳಿಗೆ ಆ ಕಲ್ಲಿನ ವಿಗ್ರಹಕ್ಕೆ ಹೋಗಿ ದೇವಸ್ಥಾನಗಳಲ್ಲಿ ಎಲ್ಲಿ ನಾಗದೇವತೆ ಪ್ರತಿಷ್ಠಾಪನೆ ಮಾಡಿರ್ತಾರೋ ಆ ಜಾಗದಲ್ಲಿ ಅದಕ್ಕೆ ಪೂಜೆ ಮಾಡ್ಕೊಂಡು ಬಂದರೂ ಕೂಡ ವಿಗ್ರಹ ರೂಪದಲ್ಲಿ ಆರಾಧನೆ ಆಯಿತು ಮೃತಿಕಾ ನಾಗ ಅಂದರೆ ಮಣ್ಣಲ್ಲಿ ಮಾಡುವಂಥ ನಾಗ ಮೃತಿಕಾ ಅಂದರೆ ಮಣ್ಣು ಮಣ್ಣು ತೊಗೊಂಬಂದು ಪೂಜೆ ಮಾಡೋದು ಎಲ್ಲೆಲ್ಲಿ ಉತ್ತಗಳಿರಲ್ವೋ ಅವರಿಗೆ ಹೋಗಿ ಸಮುದ್ರ ಮಣ್ಣು ತರ್ಬೋದು ಕೆರೆ ಮಣ್ಣು ನದಿ ಮಣ್ಣು ತರ್ಬೋದು ಇಲ್ಲ ಉತ್ತದ ಮಣ್ಣು ತಂದು ಬೇಕಾದ್ರೆ ಮಾಡ್ಬೋದು ಮಣ್ಣಲ್ಲಿ ನಾಗದೇವತೆ ಮಾಡಿ ಪೂಜೆ ಮಾಡಿ ಮತ್ತೆ ಅದನ್ನು ವಾಪಸ್ ಅಲ್ಲಿಗೆ ಬಿಟ್ಬಿಡ್ಬೇಕು ಅದೆಲ್ಲ ವಿಗ್ರಹ ಆರಾಧನೆ ಏನು ಇಲ್ಲ ಅಂತಂದ್ರೆ ಫೋಟೋ ಇಟ್ಟು ಪೂಜೆ ಮಾಡಬಹುದು ನಾಗದೇವತೆ ಸುಬ್ರಹ್ಮಣ್ಯ ಸ್ವಾಮಿ ಇಟ್ಟು ಪೂಜೆ ಮಾಡಬಹುದು ಇದು ಎರಡನೇ ವಿಧಾನ ಒತ್ತನೇ ಇಲ್ಲ ಅಂತವ್ರಿಗೆ ಅದು ಮಾಡೋಕ್ಕಾಗಿಲ್ಲ ಅಂತ ಕೆಲವು ಜನ ಇರ್ತಾರೆ ಅಂಥವ್ರು ಮಾನಸಿಕವಾಗಿ ಕೂತ್ಕೊಂಡು ನಾಗದೇವತೆಯನ್ನ ಮನಸ್ಸಲ್ಲಿ ಆರಾಧನೆ ಮಾಡಬಹುದು ಮಾನಸಿಕ ಪೂಜೆ ಅಂತ ಕರೀತಾರೆ ಗುರುಗಳೇ ನಾಗರ ಪಂಚಮಿ ಅಂದ್ರೆ ಬರೀ ನಾಗರ ಹಾವಿಗೆ ಮಾತ್ರ ಪೂಜೆ ಮಾಡೋದಾ ಇಲ್ಲ ಬೇರೆ ಹಾವಿನ ಸಂಕುಲಕ್ಕೂ ಕೂಡ ಮಾಡ್ಬೋದಾ ಬೇರೆ ಜಾತಿ ಹಾವುಗಳಿಗೂ ಪೂಜೆ ಮಾಡಬಹುದು ಹಾವು ಹಾವುಗಳೇ ಹಾವನೆಲ್ಲ ನಾಲ್ಕಿದ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಅಂತ ಇದೆ ಬ್ರಾಹ್ಮಣ ಹಾವುಗಳೆಲ್ಲ ನಾಗರ ಹಾವು ಅಂತ ಕರೀತಾರೆ ಈ ಕರಿ ಹಾವು ಮತ್ತು ಕಾಳಿಂಗ ಸರ್ಪಗಳು ಇದನ್ನೆಲ್ಲ ಕ್ಷತ್ರಿಯ ಅಂಥದ್ದು ಅದು ರೈತರ ಭೂಮಿಯನ್ನು ಶುದ್ಧಿ ಮಾಡಿಕೊಡುತ್ತೆ ಕ್ರಿಮಿಕೀಟಗಳು ತಿಂದು ಭೂಮಿಯನ್ನು ಶುದ್ಧಿ ಮಾಡ್ಕೊಳುವಂಥ ಹಾವುಗಳು ಕೆಲವು ಹಾವುಗಳು ವೈಶ್ಯ ವೃತ್ತಿಗೆ ಬರ್ತದೆ ಅಂತಂತಂದರೆ ಅದು ರೈತರಿಗೆ ಮಿತ್ರನಾಗಿರ್ತಾನೆ ಹಾವುಗಳು ಅಂತಂದರೆ ಅದು ಅರ್ಧ ಕೆಂಪು ಅರ್ಧ ಕೆಂದು ಬಣ್ಣ ಅರ್ಧ ಕಪ್ಪು ಅದು ಮಿಶ್ರ ಆಗಿರ್ತದ ಮಿಶ್ರ ಬಣ್ಣದಲ್ಲಿ ಅಂಥ ಕಲರ್ಗಳು ಅದು ಕೆರೆ ಹಾವು ಆಗಿರ್ಬೋದು ಶೂದ್ರ ಸರ್ಪ ಅಂತಲೇ ಕೆರೆ ಹಾವು ಎಬ್ಬಾವು ಅಂತೆಲ್ಲ ಹೇಳ್ತಾರಲ್ಲ ನಾಗರಾವು ಅಲ್ಲದೆ ಇರುವಂಥದ್ದು ಬಟ್ ಎಲ್ಲ ಪ್ರಾಣಿಗಳು ವಿಷ ಇದೆ ಎಲ್ಲವೂ ನಾಗ ಕುಲಕ್ಕೆ ಸಂಬಂಧಪಟ್ಟದಿಂದ ಅದಕ್ಕೆ ಇದು ಇನ್ನೂ ಹೇಳೋದರೆ ಈಗ ನಾಗೋಪರಿಷತ್ತಲ್ಲಿ ಹನ್ನೆರಡು ವೆರೈಟಿ ನಾಗಗಳಿವೆ ಅಂತ ಹೇಳ್ತಾರೆ ಆ ಥರದಲ್ಲಿ ಇದೆ ಈಗ ನಾವು ಮನುಷ್ಯನ ಜೀವದಲ್ಲಿ ಬೇರೆ ಮಾಡ್ತೀವಲ್ಲ ಜಪಾನೀಸು ನೀಗ್ರೋಸು ಅಮೇರಿಕನ್ಸು ಇಂಡಿಯನ್ಸು ಅಂತೇಳಿ ಅವರವ್ರ ಫೇಸ್ ಕಟ್ಟಲ್ಲಿ ಬದಲಾವಣೆಗಳಿರುತ್ತೆ ಬಟ್ ಮನುಷ್ಯರು ಎಲ್ಲರೂ ಎಲ್ರಿಗೂ ಮನುಷ್ಯರು ಹಾಗೆ ಅವರವರು ರೂಪ ಆಕಾರಗಳಲ್ಲಿ ಬದಲಾವಣೆ ಹಾಗೆ ಹಾವುಗಳಲ್ಲೂ ಹಲವಾರು ವೆರೈಟಿ ಹಾವುಗಳಿವೆ ಆದರೆ ಹಾವು ಆದಮೇಲೆ ಹಾವೇ ಅದು ಯಾವುದನ್ನು ನಾವು ತಿರಸ್ಕರಿಸಬಾರ್ದು ಅಂತ ಶಾಸ್ತ್ರದಲ್ಲಿ ಉಲ್ಲೇಖನ ಇದೆ ಗುರುಗಳೇ ಹಾವಿನಲ್ಲಿ ವಿಷ ಇರುತ್ತೆ ಕೆಲವ್ರು ವಾದ ಏನಪ್ಪ ಅಂತ ಹೇಳಿದ್ರೆ ಹಾವಲ್ಲಿ ವಿಷ ಇರುವಂತಹ ಪೂಜಿಸಬೇಕು ಇದ್ರಲ್ಲಿ ನೋಡಿ ಹಾವು ಹಾವಿನಲ್ಲಿ ವಿಷ ಇದೆ ಇಲ್ಲ ಅಂತಲ್ಲ ಯಾಕೆ ವಿಷ ಹೋಗಿದೆ ಅಂದ್ರೆ ಪ್ರಕೃತಿ ಇದೆ ನಮ್ಗೆ ಆಕ್ಸಿಜನ್ ಕೊಡ್ತಾ ಇದೆ ಅದು ಒಂದು ನಮಗೆ ಒಳಿತು ಮಾಡ್ತಿರೋ ಒಂದು ಪ್ರಾಣಿ ಅದು ಗೊತ್ತಾಯ್ತಾ ಎರಡನೇದು ನಮ್ಮಲ್ಲಿ ಈಗೋ ಇದೆಯಲ್ಲ ಅಹಂಕಾರ ಅದನ್ನ ಸೂಚನೆ ಮಾಡೋದೇ ಹಾವು ಮನುಷ್ಯನ ಈಗೋನ ರೆಪ್ರೆಸೆಂಟ್ ಮಾಡುತ್ತೆ ಹಾವು ಮನುಷ್ಯನ ಗುದದ್ವಾರದಿಂದ ಸಹಸ್ರಾರ ಚಕ್ರದವ್ರಿಗೆ ಮೂಲಾಧಾರ ಸ್ವಾದಿಷ್ಠಾನ ಚಕ್ರ ಮಣಿಪುರ ಅನಾಹತ ವಿಶುದ್ಧ ಆಜ್ಞಾ ಸಹಸ್ರಾರ ಈ ಚಕ್ರ ಪೂರ್ತಿ ಶುದ್ಧಿ ಮಾಡೋದೇ ಸರ್ಪ ಅಂತ ಹೇಳ್ತಾರೆ ಅದು ಪ್ರತಿ ಫಿಸಿಕಲ್ ಬಾಡಿ ಭೂಮಿಯಲ್ಲಿ ವಾಸ ಮಾಡುತ್ತೆ ಮನುಷ್ಯನ ಶರೀರವೂ ಒಂದು ಹಾವಿದೆ ನಮ್ಮಲ್ಲೂ ಒಂದು ದೊಡ್ಡ ಸರ್ಪ ಇದೆ ಅದನ್ನು ನಿಧಾನಕ್ಕೆ ಎಬ್ಬಿಸಬೇಕು ಧ್ಯಾನದಲ್ಲಿ ಯೋಗಿಗಳಿಗೆ ಮಾತ್ರ ಅದು ದರ್ಶನ ಆಗೋದು ಭೋಗಿಗಳಿಗೆಲ್ಲ ನಿಜವಾಗಿ ದರ್ಶನ ಆಗುತ್ತೆ ಭೂಮಿಯಲ್ಲಿ ಹಾವುಗಳು ರಸ್ತೆಲಿ ಹೋಗುವಾಗ ಅಥವಾ ಅವ್ರ ಮನೆ ಬರ್ಬೋದು ಎಲ್ಲರೂ ಕಾಣುತ್ತೆ ಅದರಿಂದ ಕುಂಡಲಿನಿ ಶಕ್ತಿ ರೂಪವೇ ಹಾವು ಆದ್ದರಿಂದ ಹಾವನ್ನು ಪೂಜೆ ಮಾಡೋದು ಆಧ್ಯಾತ್ಮಿಕವಾಗಿ ನಮ್ಮಲ್ಲಿ ಕುಂಡಲಿನಿ ಜಾಗ್ರತೆ ಆಗತ್ತೆ ಅಂತ ಬರುತ್ತೆ ಎರಡನೇದು ನಮ್ಮ ಶರೀರಕ್ಕಂಥ ಪ್ರಾಣ ಅಪಾನ ವಾನ ಉದಾನ ಸಮಾನ ಈ ಐದು ವಾಯುಗಳಲ್ಲಿರತಕ್ಕಂಥ ವಿಷವನ್ನು ಹೀರುವಂಥದ್ದು ಹೀರಲಿ ಅಂತೇಳಿ ನಾಗದೇವತೆ ಪೂಜೆ ಮಾಡ್ತೀವಿ ಪಂಚಭೂತಗಳಿರತಕ್ಕಂಥ ವಿಷವನ್ನು ಟಾಕ್ಸಿನನ್ನು ಹೀರಿ ಪ್ರಕೃತಿಯನ್ನು ಸೃಷ್ಟಿ ಮಾಡಿದೆಯಲ್ಲ ಅದನ್ನ ಶುದ್ಧಿ ಮಾಡುವಂಥದ್ದನ್ನು ಹಾವು ತಗೊಳುತ್ತೆ ಹಸು ಮತ್ತು ಹಾವು ಎರಡೇ ಪ್ರಕೃತಿಯ ಶುದ್ಧಿ ಮಾಡೋದು ಅದಕ್ಕೆ ಹಸುನ ಹೊರಗಡೆ ಬಿಡಬೇಕು ಮೇಕು ಮರಕ್ಕೆ ಮೈತಾ 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 ಅದು ಪ್ರಕೃತಿ ಅಲ್ಲಿರೋದಲ್ಲ ವಿಷವನ್ನು ಕ್ಲೀನ್ ಮಾಡುತ್ತೆ ಹಾವು ಎಲ್ಲೆಲ್ಲಿ ಓಡಾಡುತ್ತೋ ಅಲ್ಲಿ ವಿಷ ಇರೋದಿಲ್ಲ ಹಾವು ವಾಸ ಮಾಡೋ ಜಾಗದಲ್ಲಿ ಪಾಯ್ಸನ್ ಇರೋದಿಲ್ಲ ಬಹಳ ವಿಶೇಷವಾದ ಗಾಳಿ ಇರುತ್ತಂತೆ ಆರೋಗ್ಯವನ್ನು ಕೊಡುತ್ತಂತೆ ಅಂತ ಜೀವಿಗೆ ನಾವು ಪೂಜೆ ಮಾಡಬೇಕು ಅನ್ನೋ ಒಂದು ಸಂಪ್ರದಾಯ ಇದೆ ಗುರುಗಳೇ ಸರ್ಪದೋಷ ಅನ್ನೋದು ಈಗಿನ ಜನ್ರೇಷನ್ಗೆ ಒಂದು ದೊಡ್ಡ ಸಮಸ್ಯೆ ಅಂತಾನೆ ಹೇಳ್ಬೋದು ಸೆಲೆಬ್ರಿಟಿಗಳಿಂದ ಸಾಮಾನ್ಯ ಮನುಷ್ಯರವರೆಗೂ ಇದಕ್ಕೆ ಪರಿಹಾರನ ಹುಡುಕ್ತಾನೆ ಇದ್ದಾರೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಹೌದು ಈಗ ಇಡೀ ಜಗತ್ನಲ್ಲಿ ಪಿತೃಶಾಪ ಸರ್ಪಶಾಪ ಬಹಳ ವಿಶೇಷ ಅಂತ ಯಾರಿಗೆ ಸರ್ಪದೋಷ ದೋಷ ಇರ್ತದೋ ಹನ್ನೆರಡು ವೆರೈಟಿ ಕಾಳ ಅಂತ ನಾವು ಜ್ಯೋತಿಷ್ಯ ಶಾಸ್ತ್ರ ಹೇಳ್ತಾರೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಅಂತ ಅನಂತ ಕುಳಿಕ ಕಾರ್ಕೋಟಕ ಅಂತ ಇದೊಂದು ಕೆಟಗರಿ ಸರ್ಪಗಳು ಮತ್ತು ತಕ್ಷಕ ಪದ್ಮ ಪಾತಕ ಅಂತ ಇನ್ನೊಂದು ಮೂರು ಆಮೇಲೆ ಮಹಾಪದ್ಮ ವಾಸುಕಿ ವಿಷಧರ ಶಂಕಪಾಲ ಶಂಕಚೂಡ ಶೇಷನಾಗ ಅಂತೇಳಿ ಒಟ್ಟಿ ಹನ್ನೆರಡು ಸರ್ಪಗಳಲ್ಲೂ ದೋಷ ಒಬ್ರಲ್ಲೂ ಒಂದೊಂದು ಥರ ಇರ್ತದೆ ನಾವು ಸ್ವಲ್ಪ ಕರ್ಮ ಸಿದ್ಧಾಂತ ಹೇಳ್ತೀನಿ ಕರ್ಮ ರಿಗ್ರೆಷನ್ ತೀರಿ ಪ್ರಕಾರ ಹೇಳೋದಾದ್ರೆ ಯಾರಾದರೂ ಈ ಜನ್ಮದಲ್ಲಿ ಅಥವಾ ಓದ ಜನ್ಮದಲ್ಲಿ ಏನಾದರೂ ಏಯ್ ಆ ಒಡೆಯೋ ಅಂತ ಹೇಳಿದ್ರೆ ಸಾಕಂತೆ ಆ ಒಡೆಯೋ ಹೇಳಿದ ತಕ್ಷಣ ಹಾವು ಅದನ್ನು ಗ್ರಹಿಸುತ್ತೆ ಯಾರು ನನಗೆ ಒಡಿಸ್ತಾ ಇದಾರೆ ಅಂತ ನೋಡುತ್ತಂತೆ ಒಂದು ಸಲ ದೃಷ್ಟಿ ಇಟ್ಟು ಓಡುತ್ತಂತೆ ಅವನ ವಂಶ ಪೂರ್ತಿ ಸರ್ಪದೋಷಕ್ಕೆ ತಂದು ಇಟ್ಬಿಡ್ತಂತೆ ಒಡಿ ಅಂತ ಹೇಳಿದವನಿಗೆ ಸರ್ಪದೋಷ ಬಂತು ಒಡೆದ್ದವ್ನಿಗೆ ಪೂರ್ತಿ ದೋಷ ಬಂತು ಅಲ್ಲಿಗೆ ಒಡೆಯಿಂದವ್ನಿಗೂ ಒಡಿಸ್ದವ್ರಿಗೂ ಸರ್ಪದೋಷ ಸಿಕ್ಕಾಕೊಂಡ್ಬಿಟ್ರು ಅಲ್ಲಿಂದ ಹನ್ನೆರಡು ವಂಶದವ್ರಿಗು ದೋಷ ಹೋಗುತ್ತೆ ಎರಡನೇದು ಸರ್ಪ ಉಚ್ಚಾಟನ ಸರ್ಪ ಅಂದರೆ ನಿಮ್ಮ ಮನೆಗೆ ಹಾವು ಬಂದರೆ ಹೋಗಿ 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 ಹೋಗಂತ ಎದುರಿಸಿ ಬೆದರಿಸಿ ಓಡಿಸ್ಬಿಡೋದು ಸರ್ಪ ಮನೆಗೆ ಬರೋದು ಒಂದು ಅದೃಷ್ಟ ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ ಶಕುನ ಶಾಸ್ತ್ರದಲ್ಲಿ ಸರ್ಪ ಮನೆಗೆ ಬಂದು ಒಳ್ಳೆಯದು ಅದನ್ನು ಓಡಿಸ್ಬಿಡ್ತಾರಲ್ಲ ಸರ್ಪ ಸ್ಥಳ ಉಚ್ಚಾಟನ ಮಾಡಿದ್ರೆ ಅವನಿಗೆ ಸ್ವಂತ ಮನೆ ಆಗೋದಿಲ್ಲ ಬಾಡಿಗೆ ಮನೆಯಲ್ಲಿ ಲೀಸ್ ಮನೆಯಲ್ಲಿ ಮತ್ತು ಬೂರೂರಲ್ಲಿ ಅಲ್ಕೊಂಡು ನಿಂತು ತನ್ನ ಕೆಲಸ ಮಾಡ್ಕೊಂಡು ಇದು ದೋಷಗಳಿರುತ್ತೆ ಮೂರನೇದು ಸರ್ಪ ಅಂಡ ಧ್ವಂಸನ ಹಾವಿನ ಮೊಟ್ಟೆನ ಯಾರು ಒಡೆದಾಕ್ಬಿಟ್ರೆ ಅವ್ರ ಮನೇಲಿ ಮಕ್ಕಳೇ ಆಗೋದಿಲ್ಲ ಅಕಸ್ಮಾತ್ ಆಗಾಗ ಅಬಾರ್ಷನ್ ಆಗಿ ಹೊಟ್ಟೋಗ್ತಾ ಇರ್ತದೆ ತಕ್ಷಕ ಕಾಳಸರ್ಪ ಅಂತ ಕರೀತಾರೆ ಸರ್ಪ ಅಂಡ ಧ್ವಂಸನ ಸರ್ಪ ಸ್ಥಳ ಉಚ್ಚಾಟನ ಇಲ್ಲಿತ್ತು ಓಡಿಸೋದು ಯಾವಾಗ ನಾವು ಇಲ್ಲಿ ಬಂದು ಹಾವು ಮಲ್ಕೊಳತ್ತಿ ಅಂತ ಬರ್ದೇವ್ರಿಗೆ ಮಾಡ್ಬಿಡೋದು ಅಲ್ಲಿ ಮಣ್ಣೆ ಹಾಕೋದು ಬೆಂಕಿ ಹಾಕ್ಬಿಡೋದು ಅದು ಬರ್ದಾಗ ಓಡಿಸ್ಬಿಡೋದು ಇದು ಕೂಡ ಕಾಳಸರ್ಪ ದೋಷಕ್ಕೆ ಬಂತು ಈಗ ಅಥವಾ ಹೋದ್ ಜಮ್ಜನ್ ಮಾಡಿದ್ರೆ ಮುನ್ನೊಂದು ಸರ್ಪ ಭಂಗ ದೋಷ ಹಾವು ಮಲಗಿರ್ತದೆ ಎಲ್ಲೋ ಪದಪಾಡೋದನ್ನು ಕಡ್ಡಿ ಹಿಂಗೆ ಹಿಂಗಂದು ಮಾಡಿ ಎಬ್ಬಿಸಿ ಮಾಡಿಬಿಟ್ರೆ ಸರ್ಪ ನಿದ್ರಾಭಂಗ ದೋಷ ಮಾಡಿದ್ರೆ ಚರ್ಮ ರೋಗ ಬಂದ್ಬಿಡುತ್ತೆ ಸರ್ಪ ನಿದ್ರಾಭಂಗ ಮಾಡಬಾರ್ದು ವಲ್ಮಿಕ ಛೇದನ ವಲ್ಮೀಕ ಅಂದರೆ ಉತ್ತ ಸಂಸ್ಕೃತದಲ್ಲಿ ಉತ್ತಕ್ಕೆ ವಲ್ಮಿಕ ಅಂತಾರೆ ವಲ್ಮೀಕ ಅಂದರೆ ಉತ್ತ ಹೊಡೆದ್ಬಿಟ್ಟು ಮನೆ ಕಟ್ಟಿಬಿಟ್ರೆ ಉತ್ತ ಸಮೇತ ಹುತ್ತಬಿಟ್ರೆ ಉತ್ತ ಸಮೇತ ವ್ಯವಸಾಯ ಮಾಡಿಬಿಟ್ರೆ ಬಾ ದಟ್ಟ ದಾರಿದ್ರನಾಗಿರ್ತಾನೆ ನೀನು ನನ್ನ ಮನೆ ಹಾಳು ಮಾಡಿದೆ ಅಲ್ವಾ ನಾನು ನಿನ್ನ ವಂಶ ಪೂರ್ತಿ ಮನೆ ಹಾಳು ಮಾಡ್ತೀನಿ ಅಂತ ಕೇಳುತ್ತೆ ಬೈ ಅವ್ರ ಅಪ್ಪ ತಾತ ಮುತ್ತಾತ ತಾತಲು ಅಲ್ಲೇ ತಿಂದು ಅಲ್ಲೇ ದುಡಿದು ಅಲ್ಲೇ ಕೆಲಸ ಮಾಡಿಕೊಂಡು ಅಂಥ ದಟ್ಟ ದಾರಿದ್ರದಲ್ಲಿ ಇಟ್ಬಿಡ್ತಾನೆ ಅದರಿಂದ ವಲ್ಮೀಕ ಛೇದನ ಮಾಡೋಂಗಿಲ್ಲ ಮತ್ತು ತಾಯಿಗೆ ಒದಿಯೋದು ತಂದೆಗೆ ಒದಿಯೋದು ವಿಷಚೂರ್ಣಾದಿ ಪ್ರಯೋಗ ಊಟಲ್ಲಿ ಮದ್ದಾಗ ಕೊಡೋದು ಹಾವುನ್ನ ಕಳಿಸ್ಬಿಟ್ಟು ಕಚ್ಚಿಸಿ ಸಾಯಿಸೋದು ಇದರಲ್ಲೆಲ್ಲ ನಾವು ಏನು ಭಾಳ ಅಸೂಯೆಯಿಂದ ಅಹಂಕಾರದಿಂದ ಆ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರಗಳಿಂದ ಹಲವಾರು ತಪ್ಪುಗಳನ್ನು ನಾವು ಮಾಡಿಬಿಟ್ಟಿರ್ತೀವಿ ಗೊತ್ತೋ ಗೊತ್ತಿಲ್ವೋ ಆ ಥರ ಏನಾದರೂ ಮಾಡಿದರೆ ಈ ಜಾತಕದಲ್ಲಿ ಈ ಹನ್ನೆರಡು ಸರ್ಪದೋಷಗಳು ಬಂದು ಬರ್ತಾರೆ ಅದ ಇಡೀ ಸರ್ಪಗಳಿಗೆ ಹೆಡ್ ಯಾರು ಅನಂತ ಅನಂತ ಅನ್ನೋ ಸರ್ಪದ ಮೇಲೆ ಭಗವಾನ್ ಮಹಾವಿಷ್ಣು ಮಲ್ಕೊಂಡಿದ್ದಾರೆ ಅದಕ್ಕೆ ಒಂದು ಅನಂತ ಪದ್ಮನಾಭ ಅಂತ ಕರೀತಾರೆ ಅನಂತ ಶಯನ ಅಂತ ಕರೀತಾರೆ ಆದ್ದರಿಂದ ಯಾರು ಈ ಥರ ತಪ್ಪುಗಳನ್ನು ಈ ಜನ್ಮದಲ್ಲಿ ಮಾಡಿದರೆ ಅಥವಾ ಮಾಡಿಬಿಟ್ಟು ಈಗ ರೀಬರ್ತಾಗಿದ್ರೆ ಅವ್ರ ಜಾತಲ್ಲಿ ಏಕ್ದಮ್ ಲಗ್ನ ಇದು ರಾಹು ಮತ್ತು ಕೇತುಗಳ ಮಧ್ಯೆ ಎಲ್ಲ ಇರುತ್ತೆ ಜಾತಕದಲ್ಲಿ ಆದ್ದರಿಂದ ಪೂರ್ವಜಮದಲ್ಲಿ ಇದೊಂದು ಮಾಡಿದ ಜೊತೆಗೆ ಇನ್ನೂ ಒಳ್ಳೆ ದಾನ ಧರ್ಮಗಳನ್ನ ಮಾಡಿರ್ತಾರೆ ಒಳ್ಳೆ ಸೇವೆಗಳು ಮಾಡಿರ್ತಾರೆ ಸರ್ಪನ ಹಿಂಸೆ ಮಾಡಿರ್ತಾರೆ ಸರ್ಪ ಹಿಂಸಾ ಸರ್ಪವಧ ಸರ್ಪ ನಿದ್ರಾಭಂಗ ದೋಷ ಸರ್ಪ ಹಂಡ ಧ್ವಂಸನ ಸರ್ಪಕ್ಕೆ ಅಗ್ನಿಸ್ಪರ್ಶ ಮಾಡೋದು ಬೆ ಎಷ್ಟೋ ಜನ ಬೆಂಕಿ ಹಾಕಿ ಸಾಯಿಸ್ಬಿಟ್ಟಿದ್ರೆ ಹಾವುಗಳನ್ನ ಈ ಥರ ಮಾಡಿದವ್ರಿಗೆಲ್ಲ ದೊಡ್ಡ ದೊಡ್ಡ ರೋಗಗಳನ್ನ ನಡ್ತಾರೆ ಬೈ ಬೈ ಬರ್ತಿಂದಾನೆ ಕುರುಡ್ರಾಗ್ ಹುಡ್ತಾರೆ ಎಳವರಾಗಿ ಹುಡ್ತಾರೆ ಹಲವಾರು ದೋಷಗಳು ಪೂರಿತವಾಗಿ ಜನ್ಮ ತೊಗೊಂಡ್ಬಿಡ್ತಾರೆ ಇಷ್ಟೆಲ್ಲ ಮಾಡಿದ್ರು ಹೋಗುವಾಗ ಈಗ ಜೀವಿತ ಕಾಲದ ಒಂದು ದೇವಸ್ಥಾನ ಕಟ್ಟಿರ್ತಾರೆ ದಾನ ಧರ್ಮಗಳನ್ನು ಮಾಡಿರ್ತಾರೆ ಅದ್ರ ಪ್ರಯುಕ್ತವಾಗಿ ಎಂ ಪಿಗಳಾಗ್ತಾರೆ ಎಮ್ ಎಲ್ ಎಗಳಾಗ್ತಾರೆ ಸಿನಿಮಾ ಆ್ಯಕ್ಟ್ರ್ ಆಗ್ತಾರೆ ಸ್ಪೋರ್ಟ್ಸ್ ಮ್ಯಾನ್ ಆಗ್ತಾರೆ ಬಟ್ ಅವ್ರ ಜಾತಲಿ ಆ ಜಾತಕದಲ್ಲಿ ಈ ಸರ್ಪದೊಂದು ದೋಷ ಇರುತ್ತೆ ಅದರಿಂದ ಈ ಸಿಂಪ್ಟಮ್ಸ್ ಇರುತ್ತೆ ಒಂದು ಕಡೆ ಸೆಲೆಬ್ರಿಟಿ ಆಗಿರ್ತಾರೆ ದೊಡ್ಡ ಬಿಸ್ನೆಸ್ಮೆನ್ನು ಆ್ಯಕ್ಟ್ರು ಮತ್ತು ಸ್ಪೋರ್ಟ್ಸ್ ಮೆನ್ ಏನೋ ಆಗಿರ್ತಾರೆ ಜೊತೆಗೆ

ಈಗ ನಮ್ಮ ತಂದೆ ಆವಾಗ ಹುಟ್ಟಿರ್ಬೋದು ನಮ್ಮ ತಾತನ ಮುತ್ತಾತರ ಹಾವಾಗ ಒಬೋದು ಮತ್ತೆ ನಿಧಿ ಇರೋ ಜಾಗದಲ್ಲಿ ಹಾವುಗಳು ಬರ್ತಾ ಇರ್ತದೆ ನಿಧಿ ನಿಕ್ಷೇಪಗಳು ಇರೋ ಜಾಗದಲ್ಲಿ ಅವುಗಳು ಗೊತ್ತಾಗತ್ತೆ ಅದ್ರ ವೈಬ್ರೇಷನ್ ಇಂದ ಅಲ್ಲೇ ವಾಸ ಮಾಡುತ್ತೆ ಹಾವಿಗೆ ಬೆಡ್ಶೀಟ್ ಹೊತ್ಕೊಳ್ಳಲ್ಲ ದಿಂಬ ಹಾಕೊಳ್ಳಲ್ಲ ಎ ಸಿ ಇರೋಲ್ಲ ಹೀಟ್ರ್ ಇರೋದಿಲ್ಲ ನಿಧಿ ಇರೋ ಜಾಗದಲ್ಲಿ ಬೆಚ್ಚಗಿರುತ್ತೆ ಎಲ್ಲಿ ನಿಧಿ ಇರುತ್ತೋ ಆ ಬೆಚ್ಚಗಿರುತ್ತಂತೆಲ್ಲ ಹೋಗಿ ಅಲ್ಲಿ ಸಂತಾನೋತ್ಪತ್ತಿ ಮಾಡಲಿಕ್ಕೆ ತನ್ನ ರಕ್ಷಣೆಗೋಸ್ಕರ ವಾಸ ಮಾಡುತ್ತೆ ನಿಧಿ ಇರೋ ಜಾಗದಲ್ಲಿ ಅಂಥ ಕಡೆ ಬಂದ ತಕ್ಷಣ ಹೊಡೆದ್ಬಿಡೋದು ಸಾಯಿಸ್ಬಿಟ್ಟು ಮಾಡಬಾರ್ದು ಹಾವನ್ನು ಕರೆದು ಅದನ್ನ ಹಾವಿಸಿ ಕಾಡಿಗೆ ಬಿಟ್ಕೊಡ್ಬೇಕು ದೋಷ ಅನ್ನೋದೆಲ್ಲ ಸುಳ್ಳು ಏನು ಎಲ್ಲಾ ತರ ಈ ಸರ್ಪ ಜೀವಿ ಕೂಡ ಒಂದು ಅಂತ ಬಗ್ಗೆ ನೀವೇನ್ ಹೇಳ್ತೀರಾ ನೋಡಿ ನಾವು ಬೇರೆ ಪ್ರಾಣಿ ಹಸು ಮತ್ತೆ ಹಾವು ಬಿಟ್ಟು ಬೇರೆ ಯಾವ ಪ್ರಾಣಿಗೂ ನಾವು ಪೂಜೆ ಮಾಡಲ್ಲ ಒಂದೊಂದು ಪ್ರಾಣಿಲೂ ಒಂದೊಂದು ಸಿಗ್ನಿಫಿಕೆನ್ಸ್ ಒಂದು ಇಂಪಾರ್ಟೆನ್ಸ್ ಒಂದ್ ಸೈನ್ಸ್ ಇದೆ ಅದರಿಂದ ನಾವು ಬೇರೆ ಯಾವ್ದೋ ನಾಯಿ ಅಂತೆ ಕತ್ತೆ ಅಂತೆ ಅವಾಗೆಲ್ಲ ನಾವು ಪೂಜೆ ಮಾಡೋದಿಲ್ಲ ನಮ್ಮ ಶರೀರದಲ್ಲಿ ಇರತಕ್ಕಂಥ ವಿಷವನ್ನು ತೆಗೆದುಹಾಕೋಕ್ಕೆ ವಿಷ ಜಂತು ಪೂಜೆನ ಮಾಡಬೇಕು ಅಂತ ಆಗಲೇ ತಿಳಿಸಿದೆ ಸೈಂಟಿಸ್ಟ್ಗಳು ಅವರು ಮಂಡನೆ ಮಾಡಿದ್ರೆ ಇದನ್ನು ರಿಸರ್ಚ್ ಮಾಡಿ ಸರ್ಚ್ ಮಾಡಿದ್ದಾರೆ ಹಲವಾರು ಜಾತ್ಗಳು ಏನು ದೋಷ ಇದೆ ಅಂತ ಸರ್ಚ್ ಮಾಡಿ ರಿಸರ್ಚ್ ಮಾಡಿ ಈ ಪ್ರಾಬ್ಲಮ್ಗೆ ಈ ಈ ಸರ್ಪದನ್ನೇ ಪೂಜೆ ಮಾಡಿದ್ರೆ ಹೋಗೋದು ಅಂತ ಡಿಕ್ಲೇರ್ ಮಾಡಿದರೆ ನಮ್ಮ ಹಿಂದಿನ ಸೈಂಟಿಸ್ಟ್ಗಳು ಇವರು ಇವತ್ತಿನವರಲ್ಲ ಸುಮಾರು ಲಕ್ಷಾಂತರ ವರ್ಷಗಳಿಂದನೇ ವಿಜ್ಞಾನಿಗಳು ಇದನ್ನು ರಿಸರ್ಚ್ ಮಾಡಿ ಒಂದು ಕನ್ಕ್ಯೂಷನ್ ಕೊಟ್ಟರು ಯಾರಿಗೆ ಮದುವೆ ಆಗ್ತಿಲ್ವೋ ಯಾರಿಗೆ ಸಂತಾನನೇ ಆಗ್ತಿಲ್ವೋ ಯಾರಿಗೆ ನಾನಾ ವಿಧವಾದಂಥ ಚರ್ಮವ್ಯಾಧಿ ರೋಗಗಳು ಸೋರಿಯಾಸಿಸ್ ಇರ್ಬೋದು ಆ ಇರ್ಬೋದು ವಿಚಿತ್ರವಾದಂಥ ಕರ್ಮ ಸರ್ಪ ಸಂಬಂಧಪಟ್ಟಂಥ ಚರ್ಮ ರೋಗಗಳು ಬರ್ತವೆ ಕೆಲವರಿಗೆ ಆ ಥರದ್ದು ಎಲ್ಲ ಈ ರೋಗನೂ ಕೂಡ ಬರೋದು ಸರ್ಪದೋಷದಿಂದಲೇ ಲೆಪ್ರಸಿ ಅಂತಾರೆ ಇದನ್ನೆಲ್ಲ ಕಾಯಿಲೆಗಳನ್ನು ಕ್ಯೂರ್ ಮಾಡಲಿಕ್ಕೆ ಇವತ್ತು ಸೈನ್ಸಲ್ಲಿ ಮೆಡಿಸಿನ್ ಕಂಡು ಹಿಡ್ದಿಲ್ಲ ಸೈಂಟಿಸ್ಟ್ಗಳು ಹಿಡ್ದಿಲ್ಲ ಅದೇ ಭಕ್ತಿಪೂರ್ವಕವಾಗಿ ನಾಗದೇವತನ ಆರಾಧನೆ ಮಾಡೋದ್ರಿಂದ ಪೂಜೆ ಮಾಡೋದ್ರಿಂದ ನಮಗೆ ಭಾಳಷ್ಟು ಎವಿಡೆನ್ಸ್ ಸಿಗುತ್ತೆ ಮೆಡಿಶನ್ ಕ್ಯೂರ್ ಆಗ್ತಿರೋಂಥ ಕಾಯಿಲೆಗಳೆಲ್ಲ ಸರ್ಪದೋಷ ಕ್ಯೂರ್ ಆಗುತ್ತೆ ಐ ವಿ ಎಫ್ ಮಾಡ್ಸಿದರೆ ಮಕ್ಕಳಾಗಿಲ್ಲ ಟೆಸ್ಟು ಬೇಬಿ ಆಗಿದೆ ಮಕ್ಕಳಾಗಿಲ್ಲ ಎಲ್ಲ ವೆರೈಟಿ ಟ್ರೀಟ್ಮೆಂಟ್ ಕೊಟ್ಟರು ಕೂಡ ಮಕ್ಕಳಾಗಿಲ್ಲ ಸರ್ಪದೋಷ ಇದ್ದಾಗ ಬೈ ಬರ್ತ್ ಬಂದಿರೋ ಅಂಥ ಸ್ಪೇರ್ ಪಾರ್ಟ್ಸ್ನ ಅವ್ರು ಏನೂ ಮಾಡೋಕ್ಕಾಗಲ್ಲ ಇರೋ ಏನೋ ಪ್ರಾಬ್ಲಮ್ ಇದ್ದರೆ ಔಷಧಿನ ಕ್ಯೂರ್ ಮಾಡ್ತೇವೆ ನಾ ಬದಲಾವಣೆ ಮಾಡೋಕ್ಕೆ ಸಾಧ್ಯ ಇಲ್ಲ ಯೂಟ್ರಸಲ್ಲಿ ದೋಷ ಇದ್ದರೆ ಓವರ್ ಸೆಲ್ ಪಾಲಿಸ್ಟ್ ಇದೆ ಅದನ್ನು ಟ್ರೀಟ್ಮೆಂಟ್ ಮಾಡ್ತಾಯಿದ್ದು ಆಪ್ರೇಷನ್ ಮಾಡಿ ತೆಗಿತಾರೆ ಜರಗಿದ್ರೆ ಪಕ್ಕ ಕೋರಿಸ್ತಾರೆ ಗರ್ಭಕೋಶ ಕೆಟ್ಟೋಗಿದ್ರೆ ಎಂಡ್ರೋಮೆಟ್ರಿಯಮ್ ಅಂತ ಇರುತ್ತೆ ಆ ಎಂಡೋಮೆಟ್ರಿಮ್ ಅದನ್ನೇನೋ ಹೋಗಿದ್ರೆ ತೆಗೆದೇ ಬಿಡ್ತಾರೆ ಕೆಲವು ಡಾಕ್ಟ್ರು ಎಂಡ್ರೋಮೆಟ್ರಮ್ ಪೆರಿಮೆಟ್ರಿಮ್ ಅಂತೆಲ್ಲ ಇದೆ ಹಾಗೆ ಗಂಡಸಲು ಬಹಳಷ್ಟು ದೋಷಗಳಿವೆ ಅವ್ರಿಗೆ ಸೆಕ್ಷಲ್ ಪ್ರಾಬ್ಲಮ್ ಆಗಿರ್ಬೋದು ಅವ್ರಿಗೇನೋ ಮಕ್ ಸರ್ಪ ದೋಷ ಇದ್ದರೆ ಅದು ಮಕ್ಕಳಾಗೋಕ್ಕೆ ಬಿಡೋದಿಲ್ಲ ಇವತ್ತು ಎಂಥ ಟೆಸ್ಟಿ ಟೆಸ್ಟ್ಗಳು ಕೊಟ್ಟಿದ್ರು ಕೂಡ ಮಕ್ಕಳೇ ಆಗಲ್ಲ ಎಷ್ಟೋ ಜನ ದತ್ತು ತಗೊಂಡಿದ್ದಾರೆ ನನಗೆ ಮಕ್ಕಳೇ ಆಗ್ತಂತ ಡಿಸೈಡ್ ಆಗಿದೆ ಡಾಕ್ಟರ್ ಹೇಳಿದ್ರೆ ಮಕ್ಕಳೇ ಆಗಲ್ಲ ಅಂತ ಸೈನ್ಸ್ ಏನು ಮಾಡೋಕ್ಕಾಗಿಲ್ಲ ಇವು ಸೈನ್ಸ್ಗಿಂತ ಮಿಗಿಲಾದದ್ದು ಇಟ್ಸ್ ಬಿಯಾಂಡ್ ದಿ ಸೈನ್ಸ್ ಅದು ಒಂದು ಸರ್ಪದೇವತೆ ಕೈಯಿಂದ ಆಗುತ್ತೆ ಅದರಿಂದ ಎಷ್ಟೋ ಕಾಯಿಲೆಗಳು ಇವತ್ತು ಅದಕ್ಕೋಸ್ಕರ ದೊಡ್ಡ ದೊಡ್ಡ ದೇವಾಲಯಗಳಿವೆ ಘಾಟಿ ಪಳನಿ ಕುಕ್ಕೆ ಸುಬ್ರಹ್ಮಣ್ಯ ಕಾಳಹಸ್ತಿ ಇತರ ಸರ್ಪ ಸರ್ಪಕ್ಷೇತ್ರಗಳಲ್ಲಿ ಹೋಗಿ ಮದುವೆ ಆಗದವ್ರಿಗೆಲ್ಲ ಮದುವೆ ಆಗಿದೆ ಮಕ್ಕಳು ಆಗದೋರ್ಗೆಲ್ಲ ಮಕ್ಕಳಾಗಿದೆ ಜಾತಗಳಲ್ಲಿರೋ ಕರ್ಮ ತೆಗೆಯೋಕ್ಕೆ ದೈವಶಕ್ತಿ ಬೇಕು ದೇಹದಲ್ಲಿರೋ ರೋಗ ತೆಗೆಯೋಕ್ಕೆ ಔಷಧಿ ಬೇಕು ಸೈಂಟಿಸ್ಟ್ಗಳು ದೇಹದಲ್ಲಿ ರೋಗಕ್ಕೆ ವರ್ಕ್ ಮಾಡ್ತಾವನ್ನ ಕರ್ಮದ ಬಗ್ಗೆ ಅವ್ರು ಎಲ್ಲೂ ರಿಸರ್ಚ್ ಮಾಡಿಲ್ಲ ಮಾಡೋಕ್ಕೂ ಆಗೋದಿಲ್ಲ ಆದ್ದರಿಂದ ಈ ಕರ್ಮಕ್ಕೆ ಸಂಬಂಧಪಟ್ಟಂಥ ದೋಷಗಳನ್ನು ಪ್ರಕೃತಿ ಮುಖನೇ ತೆಗೀಬೇಕು ಆ ಪ್ರಕೃತಿಲಿ ಹಾವಾಗಿರ್ಬೋದು ಹಸು ಆಗಿರ್ಬೋದು ಬೇರೆ ಏನೋ ಒಂದು ಆಬ್ಜೆಕ್ಟ್ ಇರ್ಬೋದು ಯಾಕೆಂದರೆ ಎವ್ರಿ ಆಬ್ಜೆಕ್ಟ್ ಎವ್ರಿ ಸೆಲ್ ಇನ್ ದಿ ಯೂನಿವರ್ಸ್ ಇಸ್ ವೈಬ್ರೇಟ್ಸ್ ಇ ಪ್ರೊಡ್ಯೂಸ್ ಎನರ್ಜಿ ಅಂತ ಸೈನ್ಸೇ ಹೇಳುತ್ತೆ ಅದರಿಂದ ಈ ಒಂದು ವಿಜ್ಞಾನದಲ್ಲಿ ವಿಜ್ಞಾನಿಗಳು ನಂಬದೇ ಇರ್ಬೋದು ಎಷ್ಟೋ ಜನ ಇದನ್ನು ಮೂಢನಂಬಿಕೆ ಅಂತ ಕರಿಬೋದು ಆದರೆ ಓಕೆ ನಾವೆಲ್ಲ ಅಂತ ಕರೋಣ ನೀವು ಕಂಡಿಡೋ ಸೈನ್ಸಲ್ಲಿ ನೀವು ಕಂಡಿಡೋ ಔಷಧಿಯಲ್ಲಿ ನೀವು ಕಂಡಿಡೋ ಫಾರ್ಮುಲಾದಲ್ಲಿ ನಮ್ಗೆ ಹೆಂಗೆ ಬೇಕು ಹಂಗೆ ಯಾಕೆ ಆಗ್ತಿಲ್ಲ ಅನ್ನೋ ಪ್ರಶ್ನೆ ಬಂತು ಯಾಕೆಂದರೆ ನಾನು ಹೇಳ್ತಾ ಇದ್ದೀನಿ ಆತ್ಮದಲ್ಲಿ ಜಾತಕದಲ್ಲಿ ಆತ್ಮ ಅಂದ್ರೆ ಜಾತಕ ಇವ್ರ ದೇಹದ ಮೇಲೆ ಪ್ರಯೋಗ ಮಾಡ್ತಾರೆ ಯಾವ ಸೈಂಟಿಸ್ಟ್ ಇದ್ರಿಗೆ ಆತ್ಮದ ಮೇಲೆ ಹೋರಾಟ ಮಾಡೋಕ್ಕಾಗಲ್ಲ ಆತ್ಮ ಎಲ್ಲಿದೆ ಹೇಗಿದೆ ಅಂತ ಡಿ ಎನ್ ಎ ಆರ್ ಎನ್ ಎ ಬಗ್ಗೆ ಮಾತಾಡ್ತಾರೆ ಡಿಆಕ್ಷೇಬೋ ನ್ಯೂಕ್ಲಿಕ್ ಆಸಿಡ್ ಅಲ್ಲಿರೋದು ದೋಷ ತೆಗೆಯೋದು ಸರ್ಪದೇವತೆಗಳು ಮಾತ್ರ ಹೆರಿಡೆಲ್ ಬಂದಿರೋ ಶಾಪಗಳು ವಂಶ ಪಾರಂಪರ್ಯ ಮಾಡಿದಂಥ ಸರ್ಪದೋಷಗಳು ಪಿತೃಶಾಪಗಳು ಇದೆಲ್ಲ ತೆಗೆಯೋದು ಯಾವ್ದು ಗೊತ್ತಾ ಪೂಜಾ ವಿಧಿವಿಧಾನ ಅದು ಡಿ ಎನ್ ಎಲ್ ಇರುತ್ತದೆ ಡಿ ಎನ್ ಎಲ್ ನೋಡ್ತಾರೆ ಇವನಿಗೂ ಮಕ್ಕಳಾಗಿಲ್ಲ ಮದುವೆ ಆಗ್ತಾ ಇಲ್ಲ ಏನಿದೆ ಅಂತ ನೋಡಿದಾಗ ಅದೆಲ್ಲ ಅಂಗಾಂಗಗಳು ಚೆನ್ನಾಗೇ ಇದೆ ನೋಡೋಕ್ಕೆ ಭಾಳ ಬ್ಯೂಟಿಫುಲ್ ಆಗಿದ್ದಾರೆ ಭಾಳ ಚೆನ್ನಾಗಿದ್ದಾರೆ ಕೆಲಸ ಎಲ್ಲ ಮಾಡ್ತಾರೆ ಎಲ್ಲ ಮಾಡ್ತಾರೆ ಮಕ್ಕಳು ಆಗ್ತಿಲ್ಲ ಮದುವೆ ಆಗ್ತಿಲ್ಲ ಓದಿದ್ದಾರೆ ಚೆನ್ನಾಗಿ ಮದುವೆ ಆಗ್ತಿಲ್ಲ ಭಾಳ ಚೆನ್ನಾಗಿ ತಿಂತಾರೆ ಜಿಮ್ ಮಾಡ್ತಾರೆ ಎಕ್ಸಸೈಸ್ ಮಾಡ್ತಾರೆ ಯೋಗ ಮಾಡ್ತಾರೆ ಇಬ್ಬನರು ಮಕ್ಕಳೇ ಆಗ್ತಿಲ್ಲ ಸೈನ್ಸ್ ಏನು ಹೇಳಿದಾಗ ಸೈನ್ಸ್ ಏನು ಮಾಡ್ಬೋದು ಸೈನ್ಸ್ ಆಸ್ ಲಿಮಿಟೇಷನ್ ಸ್ಪಿರಿಚುಯಾಲಿಟಿ ಬಿಯಾಂಡ್ ದಿ ಸೈನ್ಸ್ ಬಿಯಾಂಡ್ ದಿ ಸೈನ್ಸ್ ಸ್ಪಿರುಚುಯಾಲಿಟಿ ಆದ್ದರಿಂದ ಸ್ಪಿರಿಚುಯಾಲಿಟಿನಲ್ಲಿ ಡಿ ಎನ್ ಎ ಆತ್ಮದಲ್ಲಿರತಕ್ಕಂಥ ಜಾತಕದಲ್ಲಿರೋ ದೋಷ ತೆಗೆಯುತ್ತೆ ಸ್ಪಿರಿಚುಯಾಲಿಟಿ ಮೆಡಿಷನ್ಸು ಆಯುರ್ವೇದ ಇರ್ಬೋದು ಅಥವಾ ಯಾವುದೇ ಹೋಮಿಯೋಪತಿ ಅಲೋಪತಿ ಯಾವುದೇ ಇರೋದು ದೇಹ ಮಾತ್ರ ಕ್ಲೀನ್ ಶುದ್ಧೀಕರಣ ಮಾಡುತ್ತೆ ಅದರಿಂದ ಪೂಜೆ ಪುರಸ್ಕಾರಗಳು ಯಜ್ಞ ಯಾಗಾದಿಗಳು ಆತ್ಮವನ್ನು ಶುದ್ಧಿ ಮಾಡಿ ನಮ್ಮ ಹೆರಿಡಿಟ್ರಿ ಪೂರ್ವ ಜನ್ಮದಲ್ಲಿ ಏನೇನು ಕಲ್ ತಗೊಂಡು ಬಂದಿದೋ ಅದನ್ನು ಕ್ಲೀನ್ ಮಾಡಿ ಇವತ್ತು ಎಂಟಿ ಮಾಡಿ ಕಳಿಸುವಂಥದ್ದು ಶಕ್ತಿ ಈ ದೇವತೆಗಳಿಗಿದೆ ಅದರಲ್ಲೂ ಒಂದು ವಿಶೇಷವಾಗಿ ಲೈಂಗಿಕ ಸೆಕ್ಷ ಲೈಫು ಮ್ಯಾರೇಜ್ ಲೈಫು ಮಕ್ಳು ಪಡಿಬೇಕು ಅನ್ನೋ ಒಂದು ಯೋಗ ಅದೆಲ್ಲ ಕೊಡೋದು ಈ ಸರ್ಪದೇವತೆಗೆ ಯಾರು ಇಲ್ಲ ಯಾಕಂದರೆ ಸರ್ಪ ಇದಕ್ಕೆ ಸಂಬಂಧಪಟ್ಟಂಥ ಅಧಿದೇವತೆ ಅಂತ ಡಿಕ್ಲೇರ್ ಮಾಡಿದ್ದಾರೆ ಈ ಸರ್ಪಗಳಿಗೆಲ್ಲ ರಾಜ ಯಾರು ಗೊತ್ತಾ ಸುಬ್ರಹ್ಮಣ್ಯ ಅದರಿಂದ ಸುಬ್ರಹ್ಮಣ್ಯ ನಾಗದೇವತೆಗೆ ಬಾಸ್ ಸುಬ್ರಹ್ಮಣ್ಯ ಅದರಿಂದ ಪಳನಿ ಕುಕ್ಕೆ ಸುಬ್ರಹ್ಮಣ್ಯ ಘಾಟಿ ಸುಬ್ರಹ್ಮಣ್ಯ ಅಂತ ಸರ್ಪ ಕ್ಷೇತ್ರಗಳಲ್ಲಿ ಹೋದಾಗ ನಮ್ಮ ಬಯೋಲಾಜಿಕಲ್ ಎನರ್ಜಿ ಕೆಮಿಕಲ್ ಎನರ್ಜಿ ಮೆಕ್ಯಾನಿಕಲ್ ಎನರ್ಜಿ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಎನರ್ಜಿ ರೇಡಿಯಂಟ್ ಎನರ್ಜಿ ಇದು ಐದು ವೆರೈಟಿ ಎನರ್ಜಿ ಪಂಚಭೂತಗಳು ಬರುವಂಥದ್ದು ನಮ್ಮ ಬ್ಯಾಲೆನ್ಸ್ ಮಾಡಿ ನಮ್ಮದೇನಾದರೂ ಬೈ ಬರ್ತು ಕರ್ಮದಲ್ಲಿ ಆಗಿರುವಂಥ ಏನು ಡಿಫಾರ್ಮೇಷನ್ ಡಿವೇಟ್ ಅದನ್ನೆಲ್ಲ ಸರಿಪಡಿಸಿ ಅಲೈನ್ಮೆಂಟ್ ಮಾಡಿ ಪಕ್ಕ ಮಾಡಿ ರಿಪೇರ್ ಮಾಡಿ ಕಳಿಸೋವಂಥ ಶಕ್ತಿ ಈ ಒಂದು ಇದೆ ಗುರುಗಳೇ ನಾಗರ ಪಂಚಮಿ ಹಬ್ಬನ ಈ ದಿನ ಬಿಟ್ಟು ಬೇರೆ ದಿನಗಳಲ್ಲಿ ಸೆಲೆಬ್ರೇಟ್ ಮಾಡ್ಬೋದಾ ಮಾಡಬಹುದು ನಾಗರ ಪಂಚಮಿ ಕೆಲವರು ಸಂಪ್ರದಾಯ ನಡ್ಕೊಂಡ್ ಬಂದ ನಾಗರ ಪಂಚಮಿ ಅವ್ರು ಮಾಡಬಹುದು ಪಕ್ಷ ಕೆಲವು ಜನ ಕೆಲವು ಪಂಗಡದವರು ಗಣಪತಿ ಹಬ್ಬ ಬಂದಾಗ ಗೌರಿ ಹಬ್ಬ ಬಂದಾಗ ಮಾಡ್ತಾರೆ ಅದು ಮಿಸ್ ಆಯ್ತು ಕಾರಣ ಅಂತಂದ ಯಾರೋ ಸತ್ತೋಗ್ಬಿಟ್ರು ಮನೆಯಲ್ಲಿ ಸೂತ್ಕ ಬಂತು ಯಾವುದೋ ಮಗು ಜನನ ಆಯಿತು ಅಥವಾ ಏನೋ ಅಪಶಕನಗಳಾಯ್ತು ಮಾಡೋಕ್ಕಾಗಲಿ ರೋಗ ಬಾಧೆ ಇದು ತುಂಬಾ ರೋಗದಿಂದ ನಡ್ತಿರೋ ಗೆದ್ದೋಗಿ ಪೂಜೆ ಮಾಡೋಕೆ ಅದಕ್ಕೆ ಎಕ್ಸಾಮ್ಷನ್ ಇದೆ ಏನು ಎಕ್ಸಾಮ್ಷನ್ ಅಂತಂದರೆ ಪಂಚಮಿಲ ಅಂದರೆ ಷಷ್ಠಿ ದಿವಸ ಮಾಡ್ಬೋದು ಇಲ್ಲ ಬೇರೆ ಯಾವತ್ತಾರು ಮಾಡ್ಬೋದು ನಾಗ ದೇವತೆಗೆ ತಪ್ಪೇನಿಲ್ಲ ಸಿ ದೇವತೆಗಳು ಯಾವತ್ತೂ ನಮ್ಮನ್ನು ಶಪ್ಸೋದಿಲ್ಲ ನಮ್ಗೆ ತೊಂದರೆ ಕೊಡೋಲ್ಲ ನಮ್ಮ ಆಚಾರ ವಿಚಾರಗಳಿಂದ ನಾವು ತಪ್ಪು ಮಾಡಿಕೊಡ್ತಾಯಿದ್ದೀವಿ ಅಷ್ಟೇ ಅದರಿಂದ ಈ ಹಬ್ಬವನ್ನು ಸೂತ್ಕ ಇದ್ದಾಗ ಮಾಡಬಾರ್ದು ಮೈಲಿಗೆ ಬಂದಾಗ ಆದಾಗ ಒಂದು ಮನೆ ಒಂದು ಹುಡುಗಿ ಮನೆ ಮೆಚೂರ್ಡ್ ಆಗ್ತಾಳೆ ಅಥವಾ ಯಾವುದೋ ಒಂದು ಮಗು ಜನನ ಆಯಿತು ಅಥವಾ ಯಾರೋ ತೀರ್ಕೊಂಡ್ರು ಅನಿರೀಕ್ಷಿತವಾಗಿ ರೋಗದಿಂದ ನಳೀತಿದ್ವಿ ಆ ಮಾಡೋಕ್ಕಾಗಲೇ ಅಂದಾಗ ಪೋಸ್ಟ್ಪೋನ್ ಮಾಡ್ಕೊಂಡು ಮಾಡ್ಬೋದು ಆದರೆ ಇದನ್ನು ವರ್ಷಕ್ಕೊಂದ್ಸಲ ಮಾಡಲೇಬೇಕು ಮಾಡಲಿಲ್ಲ ಅಂತಂದರೆ ಮೈ ಮೇಲೆ ಚರ್ಮ ರೋಗ ಬರ್ಬೋದು ಯಾಕಂದರೆ ಅದಕ್ಕೆ ಪ್ರತಿ ವರ್ಷ ನಂಗೆ ಪೂಜೆ ಮಾಡ್ತಾಯಿದ್ರು ನಮ್ಗೆ ಹಿಂಗೆ ನಡೀತಿತ್ತು ಅದು ಮಿಸ್ ಆಗಿತ್ತು ಅಂತಂದರೆ ಅದು ರಿವರ್ಸ್ ತೊಗೊಳಕ್ಕೆ ಚಾನ್ಸ್ ಉಂಟು ಆ ಸಂಪ್ರದಾಯ ನಡೆಸ್ಕೊಂಡು ಬಂದಿಲ್ಲ ಅಂತ ಅಂದರೆ ಸಂಪ್ರದಾಯ ನಡೆಸ್ಕೊಂಡು ಬಂದಿಲ್ಲ ಅಂತ ಏನು ಮಾಡೋಕ್ಕಾಗಲ್ಲ ಅವ್ರು ಬೇಕಾದ್ರೆ ಇಷ್ಟ ಆಯ್ತು ಅಂದರೆ ಎಲ್ಲ ಆಗಾಗ ಘಾಟಿ ಕುಕ್ಕೆ ಬಳನಿ ಕಾಳ ಆಸ್ತಿಗೆಲ್ಲ ಹೋಗಿ ದರ್ಶನ ಸ್ವಲ್ಪ ಸನ್ನಿಧಾನಕ್ಕೆ ಹೋಗಿ ದರ್ಶನ ಪೂಜೆ ಮಾಡಿ ಬರ್ಬೋದು ತಪ್ಪೇನಿಲ್ಲ ಆದರೆ ಸಂಪ್ರದಾಯ ಕೆಲವು ಬರೀ ನಾಗದೇವತೆ ಕುಲದೇವರಾಗಿರ್ತಾರೆ ನಾಗದೇವತೆನೇ ಕು ಕುಲದೇವರು ಅವರು ಅದು ಮಿಸ್ ಮಾಡೋಂಗೇ ಇಲ್ಲ ವಂಶಗಳೇ ನಾಗನೇ ಪೂಜೆ ಬಂದಿರ್ತಾರೆ ಅವ್ರು ಅದನ್ನು ಮಾಡಲೇಬೇಕು ಬೈ ಚಾನ್ಸ್ ಅನಿರೀಕ್ಷಿತ ಮಾಡೋಕ್ಕಾಗಿಲ್ಲ ಅಂದಾಗ ಬೇರೆ ದಿವಸ ನೋಡಿ ಮಾಡ್ಬೋದು ಏನು ಮಾಡ್ತಾರೋ ಅದೇ ಸಂಪ್ರದಾಯನ ಬೇರೆ ದಿವಸ ಪಾಲನೆ ಮಾಡ್ಬೋದು ಒಟ್ಟಿನಲ್ಲಿ ಆ ವರ್ಷದ್ದು ಆ ಕೋಟ ಅಲ್ಲಿ ತೀರಿಸ್ಬೇಕು ಗುರುಗಳೇ ನಾಗರ ಪಂಚಮಿ ಹಬ್ಬ ಮಾಡೋದ್ರಿಂದ ಏನೆಲ್ಲ ಲಾಭಗಳಾಗುತ್ತೆ ನೋಡಿ ನಾಗರ ಪಂಚಮಿ ಹಬ್ಬ ಅಥವಾ ನಾಗದೇವತಾ ಪೂಜಾ ಅಂತ ಇಟ್ಕೊಳ್ಳಿ ಈ ಪೂಜೆ ಮಾಡೋದ್ರಿಂದ ನಮ್ಮಲ್ಲಿ ಫಸ್ಟ್ ಆಫ್ ಆಲ್ ನಾನು ಆಗಲೇ ಹೇಳಿದಾಗ ಸರ್ಪದೋಷ ದೋಷ ಅಂಗಾರಕ ಗ್ರಹ ದೋಷ ಕುಜ ದೋಷ ನಿವಾರಣೆ ಆಗುತ್ತೆ ಇವತ್ತು ನಾಗರ ಇರುವಂಥ ಒಂದು ಒಳ್ಳೆ ವೈಬ್ರೇಷನ್ನು ಇವತ್ತಿನ ಇರುವಂಥ ನಮ್ಮ ಪ್ರಕೃತಿ ಇರತಕ್ಕಂಥ ಒಂದು ಪವರು ಕಾಸ್ಮಿಕ್ ಎನರ್ಜಿನ ನಾವು ಅದನ್ನು ಗೇನ್ ಮಾಡ್ಕೋಬೇಕು ಸಕ್ ಮಾಡ್ಕೋಬೇಕು ತೊಗೊಳ್ಬೇಕು ಪೂಜೆ ಪುರಸ್ಕಾರಗಳನ್ನು ಮಾಡಿ ಧ್ಯಾನ ಜಪಗಳನ್ನು ಮಾಡಿ ಕುಜದೋಷ ಅಂಗಾರಕ ಗ್ರಹ ದೋಷ ಸರ್ಪದೋಷ ನಿವಾರಣೆ ಆಯಿತು ಎರಡನೇದು ತುಂಬ ಹಳೆ ಕಾಯಿಲೆಗಳು ಏನಾದ್ರು ವಾಸ ಆಗಿದ್ರು ಇಂಥದ್ದು ಮೆಡಿಸಿನ್ಗೆ ಕ್ಯೂರ್ ಮಾಡೋಕ್ಕಾಗ್ತಿಲ್ಲ ಯಾಕಂದರೆ ಸೋರಿಯಾಸಿಸ್ಸು ಕ್ಯಾನ್ಸರು ಈ ಥರ ದೊಡ್ಡ ದೊಡ್ಡ ರೋಗಗಳು ಕ್ರೋನಿಕ್ ಡಿಸೀಸಸ್ ಏನಿದೆಯೋ ಅದನ್ನೆಲ್ಲ ಕ್ಯೂರ್ ಮಾಡೋ ಶಕ್ತಿ ಹಬ್ಬದಲ್ಲಿದೆ ತಾಯಿಗೆ ನಿಂದನೆ ಮಾಡಿದರೆ ತಂದೆಗೆ ನಿಂದನೆ ಮಾಡಿದ್ರೆ ಊಟದಲ್ಲಿ ಮದ್ದು ಈಗ ಈಗೇನೋ ಮಾಡಿಬಿಟ್ಟಿದ್ರೆ ಊಟದಲ್ಲಿ ಮದ್ದು ಹಾಕೋದು ಇದು ಮಾಡೋದು ಮತ್ತು ಆತ್ಮಹತ್ಯೆ ಮಾಡ್ಕೊಳಕ್ಕೆ ಪ್ರೇರೇಪಣೆ ಮಾಡೋದು ಈ ಥರದ್ದೆಲ್ಲ ಮಾಡಿಬಿಟ್ಟಿರ್ತಾರೆ ಹಸೂಯೆ ಜಾಸ್ತಿ ಇರೋಂಥವ್ರು ಈ ಪೂಜೆ ಮಾಡಿದ್ರೆ ಅಸೂಯೆ ಕಮ್ಮಿ ಆಗುತ್ತೆ ಯಾರು ಜಲಸ್ ಜಾಸ್ತಿ ಇರ್ತದಲ್ಲ ಇದು ಮತ್ತೆ ಯಾವಾಗಲೂ ಕೋಪಿ ಮಾಡೋದು ಹಾ ಹೂ ಅಂತ ನೆಗ್ದಾಡೋದು ಕೂಗಾಡೋದು ಕೋಪಿಸ್ತು ಬುಸ್ ಬುಸ್ಸಂತಾರೆ ಯಾವಾಗ ಏನಂದ್ರೂ ಹಾಂ ಅಮ್ಮನ ಮೇಲೆ ಹೇಗಾಡೋದು ಅಪ್ಪನ ಮೇಲೆ ಹೇಗಾಡೋದು ಇದೆಲ್ಲ ಮಾಡ್ತಿರ್ತಾರಲ್ಲ ಆ ಥರದ್ದು ಶಾಂತಿ ಆಗಲಿಕ್ಕೆ ಇದೊಂದು ಹಬ್ಬ ಮಾಡಲೇಬೇಕು ಹಬ್ಬದಲ್ಲಿ ಭಾಗವಹಿಸಬೇಕು ಶಾಂತಿ ಸಹ ಹಾವಿನಂಥ ಶಾಂತಿ ಹಾವಿನಂಥ ಸಹನೆಯೇ ಕೊಡುತ್ತಂತೆ ಈ ಒಂದು ಅಷ್ಟು ಸಿಂಬಾಲಿಕ್ ಇದು ಈ ನೊಟೇಷನ್ ಇದಲ್ಲ ಹಾವಿನ ಪೂಜೆ ಮಾಡೋದ್ರಿಂದ ಅದರಿರತಕ್ಕಂಥ ಗುಣ ನಮಗೆ ಬರುತ್ತೆ ಅಂತ ಅಂದರೆ ಅದು ಯಾರನ್ನೂ ಕಚ್ಚಲ್ಲ ಕಚ್ಚೋಕ್ಕೂ ಇಷ್ಟ ಇಲ್ಲ ಒಳ್ಳೇದು ಮಾಡಲಿಕ್ಕೆ ಜಗತ್ತಿನ ಅದು ವಿಷಜಂತುಗಳನ್ನು ತಿನ್ನುತ್ತೆ ವಿಷ ಗಾಳಿನ ಹೇಳ್ಕೊಳ್ಳುತ್ತೆ ಮನುಷ್ಯನಿಗೆ ಒಳ್ಳೇದು ಇದೆ ನಾವು ಬಿಟ್ಟು ಒಡೆಯೋದು ಮಾಡೋದು ಎಲ್ಲ ಮಾಡೋದ್ರಿಂದ ಅದ್ರ ದೋಷನ ತಟ್ಟಿದ್ರೆ ಇದೊಂದು ಒಳ್ಳೆ ಹಬ್ಬದ ದಿನಸ ನಾವೆಲ್ಲ ಹಿಂದದಲ್ಲ ಕರ್ಮ ಕಳ್ಕೊಳ್ಬೇಕು ಈಗ ಯಾರ್ಯಾರು ಊಟದಲ್ಲಿ ಮದ್ದು ಹಾಕಿದಾರೋ ಒಟ್ಟೆ ಕಿಚ್ಚು ಪಡ್ತಾರೋ ಅವ್ನು ಕಾರ್ ತೊಗೊಂಡ ಮನೆ ತೊಗೊಂಡ ಸೈಡ್ ತೊಗೊಂಡ ಹಸುವೆ ಪಟ್ಟು 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 ಅವ್ರಿಗೆ ಯಾವಾಗ ಹಸುವೆ ಜಾಸ್ತಿ ಆಯಿತೋ ತಲೆ ಕೂದಲು ಉದುರ್ತಾ ಇರ್ತದೆ ಕಣ್ಣು ಕಣ ಕಪ್ಪು ಬರ್ತಾ ಇರುತ್ತೆ ನಡ್ಕ ಬರುತ್ತೆ ಶರೀರದಲ್ಲಿ ಅಲ್ಲಿಗೆ ಅರ್ಥ ನಾಗದೇವತೆ ದೋಷ ಇರ್ತಿದೆ ಅಂತ ಅದಕ್ಕೆ ಇನ್ನೊಬ್ಬರಿಗೆ ಅಸುವೆ ಪಡ್ತೀವಲ್ಲ ಅದೊಂದು ಸ್ವಲ್ಪ ದೋಷ ಇನ್ನೊಬ್ಬರ ಮೇಲೆ ಹಸುವೆ ಪಡೆದು ಕೂಡ ನಾಗದೋಷಕ್ಕೆ ತುತ್ತಾಗ್ತೀವಿ ಅದೆಲ್ಲ ಬಿಟ್ಟು ನಾನು ಇದುವರೆಗೂ ಗೊತ್ತೋ ಗೊತ್ತಿಲ್ಲದನೋ ನಾನು ಪೂಜೆ ತಪ್ಪು ಮಾಡಿದ್ದೀನಿ ಅದನ್ನೆಲ್ಲ ಕ್ಷಮಿಸಿ ಅಂತ ಪ್ರಾರ್ಥನೆ ಮಾಡ್ಕೊಳ್ಳೋಂಥ ಒಂದು ಶುಭ ದಿವಸ ಈ ಸಂದರ್ಭದಲ್ಲಿ ನಾವು ಮಾಡೋದರಿಂದ ಪರಿಪೂರ್ಣ ಟಾಪ್ ಟು ಬಾಟಮ್ ನಾವು ನಮ್ಮ ಮನಸ್ಸಲ್ಲಿದ್ದಂಥ ವಿಷ ಹೃದಯದಲ್ಲಿದ್ದಂಥ ವಿಷಯ ಆಚಾರ ವಿಚಾರದಲ್ಲಂಥ ವಿಷಯ ಎಲ್ಲವೂ ಕ್ಲೀನಾಗಿ ಆ ವಿಷ ಪಾಯ್ಸನ್ ಹೋಗಿ ಒಬ್ಬ ಸತ್ಪುರುಷನಾಗಿ ಒಂದು ಒಳ್ಳೆ ವ್ಯಕ್ತಿ ಮಾಡುವಂಥ ಅಧಿಕವಾದಂಥ ಶಕ್ತಿ ಬರೋದು ಈ ದಿವಸ ಬೇರೆ ದಿನ ಬರಲ್ವಾ ಬರುತ್ತೆ ಭಕ್ತಿಪೂರ್ವಕ ಮಾಡಬೇಕು ಇದೆಲ್ಲಕ್ಕಿಂತ ಹೆಚ್ಚಾಗಿ ಸರ್ಪದೋಷ ಇದ್ದರೆ ಮದುವೆ ಆಗೋಲ್ಲ ಮಕ್ಕಳಾಗಲ್ಲ ಬಿಸ್ನೆಸ್ಸಲ್ಲಿ ಸರಿಯಾಗಿ ವರ್ಕ್ ಆಗಲ್ಲ ಎಜುಕೇಷನಲ್ಲಿ ಡ್ರಾಪ್ಔಟು ಬಿಸ್ನೆಸ್ ಮತ್ತು ಪಾರ್ಟ್ನರ್ಶಿಪ್ಪಲ್ಲಿ ಲಾಸು ಎಲ್ಲ ಕ್ಷೇತ್ರ ಸಂಘರ್ಷ ಜೀವನ ಹನ್ನೆರಡು ವೆರೈಟಿ ಸ್ ಕಾಳ ಸರ್ಪು ಹನ್ನೆರಡು ವೆರೈಟಿ ಸಿಂಪ್ಟಮ್ಸ್ ಕೊಡುತ್ತೆ ಅದರಿಂದ ಇವತ್ತೊಂದು ದಿವಸ ಓಂ ನಮೋ ಭಗವತೆ ಕಾಮರೂಪಿಣಿ ಮಹಾಬಲಾಯ ನಾಗಾಧಿಪತಿ ಅನಂತಾಯ ನಮಃ ಓಂ ನಮೋ ಭಗವತೆ ಕಾಮರೂಪಿಣಿ ಮಹಾಬಲಾಯ ನಾಗಾಧಿಪತಿ ಅನಂತಾಯ ನಮಾನ ಮಂತ್ರದ ಮುಖೇನ ನಾಗದೇವತೆಗಳನ್ನು ಹನ್ನೆರಡು ಸರ್ಪದೇವತೆಗಳನ್ನು ನೆನೆದಿದ್ದೆ ಆದರೆ ಹನ್ನೆರಡು ಜಮದಲ್ಲಿ ಮಾಡಿದಂಥ ಮಹಾಪಾಪಗಳು ಸರ್ಪ ನಿಂದನ ದೋಷ ಸರ್ಪ ಸರ್ಪಹಿಂಸ ಸರ್ಪ ಏನೇನು ಹೇಳಿದ್ರು ನಾನು ಅದೆಲ್ಲವೂ ಕೂಡ ನಿವಾರಣೆ ಆಗುತ್ತೆ ಅನ್ನೋ ಒಂದು ಇದೇ ಬೆನಿಫಿಟ್ಸ್ ಆಫ್ ದಿ ಫೆಸ್ಟಿವಲ್ ಇದೇ ಈ ಹಬ್ಬದ ಪ್ರಯೋಜನ ಇದೆಲ್ಲಕ್ಕಿಂತ ಹೆಚ್ಚಾಗಿ ಮದುವೆ ಆಗಿಲ್ಲದವರು ಮದುವೆ ಆಗತ್ತೆ ಮಕ್ಕಳಾಗಿಲ್ಲ ಅಂದರು ಭಕ್ತಿಪೂರ್ವಕ ಪೂಜೆ ಮಾಡಿದರೆ ಮಕ್ಕಳಾಗತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ಈವತ್ತು ಪೂಜೆ ಮಾಡಿದವರಿಗೆ ಒಂದು ಮೋಕ್ಷ ಪ್ರಧಾನ ಆಗತ್ತೆ ಅಂತ ಗುರುಗಳೇ ನಾಗರ ಪಂಚಮಿ ಹಬ್ಬದ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿ ನನ್ನ ಸಂದೇಶ ಏನಪ್ಪಾ ಅಂತಂದ್ರೆ ಈ ಹಬ್ಬ ನಿನ್ನೆ ಮೊನ್ನೆ ಆಚರಣೆ ಮಾಡಿ ಬಂದಂತ ಹಬ್ಬ ಅಲ್ಲ ಯುಗ ಯುಗಗಳಿಂದಲೂ ಬಂದಿರೋವಂಥದ್ದು ಎಷ್ಟು ಜನ ಮಾಡಿ ಹೋಗಿದ್ದಾರೋ ಬಿಟ್ಟವ್ರ ಗೊತ್ತಿಲ್ಲ ಆ ಹಬ್ಬ ಆಚರಣೆ ಮಾತ್ರ ಅದೇ ಮಂತಲ್ಲಿ ಅದೇ ತಿಥಿನಲ್ಲಿ ನಡೀತಾ ಬಂದಿದೆ ಯಾರು ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಎಷ್ಟೆಚ್ಚಿಗೆ ನಾವು ನಾಗಪಂಚಮಿ ಹಬ್ಬ ಆಚರಣೆ ಮಾಡೋದು ಸರ್ಪದೇವತೆ ಆರಾಧನೆ ಮಾಡೋದ್ರಿಂದ ನಮ್ಮಲ್ಲಿ ಎಲ್ಲ ಥರ ದ್ವೇಷ ಅಸೂಯೆಗಳು ನಾಶ ಆಗತ್ತೆ ಒಂದು ಪರ್ಸನಾಲಿಟಿ ಡೆವಲಪ್ಮೆಂಟ್ ಆಗಲಿಕ್ಕೋಸ್ಕರ ಅದು ಈ ಪೂಜೆ ಮಾಡಬೇಕು ನಮ್ಮಲ್ಲಿ ವ್ಯಕ್ತಿತ್ವ ಬದಲಾವಣೆ ಆಗಬೇಕು ಅಂದರೆ ವ್ಯಕ್ತಿತ್ವ ವಿಕಾಸ ಆಗಬೇಕು ಅಂತಂದರೆ ಈ ಹಬ್ಬ ಆಚರಣೆ ಮಾಡಬೇಕು ಎರಡನೇದು ನಮ್ಮ ಹಿರಿಯರು ನಡ್ಸ್ಕೊಂಡು ಈ ಒಂದು ಸಂಪ್ರದಾಯನ ನಾವು ನಮ್ಮ ಮಕ್ಕಳಿಗೆ ಮುಂದಿನ ಜನ್ರೇಷನ್ಗೆ ಮಕ್ಕಳು ಮೊಮ್ಮಕ್ಕಳಿಗೆ ನಾವು ಕಲಿಸಬೇಕು ನಾನು ಮಾಡಿಬಿಟ್ಟು ಸತ್ತೋಗ್ಬಿಟ್ಟು ಅಂತಂದರೆ ಸರ್ಪದೋಷ ಹನ್ನೆರಡು ವಂಶ ಅಂತ ಹೇಳಿದೀನಿ ಅದರಿಂದ ಮುಂದಿನ ಜನ್ರೇಷನ್ ಸಫರ್ ಮಾಡ್ತಾರೆ ಇದೊಂದು ಹಬ್ಬ ಮಾತ್ರದಲ್ಲಿ ಇದನ್ನು ಬಿಡಬಾರ್ದು ಅದರಿಂದ ಮುಂದಿನ ಜನರೇಷನ್ ನಾನು ಲಂಚ ತಗೊಂಡು ಮೋಸ ಮಾಡಿ ಕೊಲೆ ಮಾಡಿ ಏನೋ ಮಾಡಿ ಆಸ್ತಿ ಮಾಡಿ ಇಟ್ಬಿಟ್ಟು ಸತ್ತೋಗ್ತೀನಿ ಅದೆಲ್ಲ ಸರ್ಪದೋಷಕ್ಕೆ ಸಂಬಂಧಪಟ್ಟಂಥ ದೋಷಕ್ಕೆ ಸಿಕ್ಕಾಕೋತಾರೆ ನನ್ನ ಮಕ್ಕಳು ಮೊಮ್ಮಕ್ಕಳು ಮುಂದಿನ ಜನ್ರೇಷನು ಅವ್ರಿಗೆ ತಪ್ಪಾರ್ದು ಅಂದರೆ ಈ ಹಬ್ಬ ಆಚರಣೆ ಮಾಡೋ ವಿಧಾನಗಳನ್ನು ನಾವು ಈಗಲಿಂದ ಟೀಚ್ ಮಾಡಬೇಕು ಕಲಿಸ್ಬೇಕು ಮೂರನೇದು ನಮ್ಮ ಈ ಒಂದು ಹಿಂದೂ ಸನಾತನ ಧರ್ಮದಲ್ಲಿ ದೇವ್ರಿಗೆ ನಮ್ಗೆ ಕಣ್ಣಿಗೆ ಕಾಣಲ್ಲ ದೇವರ ಪ್ರತಿರೂಪವಾಗಿರುವಂಥ ಈ ಹಸು ಮತ್ತು ಹಾವುಗಳು ದೇವಕುಲಕ್ಕೆ ಸಮನಾಗಿರುವಂಥದ್ದು ಇದನ್ನು ಗೌರವಿಸ್ಬೇಕು ಪ್ರಾಣಿ ಹಿಂಸೆ ಮಾಡಬಾರ್ದು ಸರ್ಪ ಹತ್ಯೆ ಸರ್ಪ ಮಾಡಬಾರ್ದು ಅದು ನಮ್ಮ ಥರನೇ ಜೀವ ಇರುವಂಥದ್ದು ಅದು ಪ್ರಕೃತಿಯ ಶುದ್ಧೀಕರಣ ಮಾಡಕ್ಕೆ ಬಂದಿರುವಂಥದ್ದು ನಮ್ಮ ಕುಲಗಳಿಗೆ ನಮ್ಮ ರೋಗ ಬಾಧೆ ನಮ್ಮ ಮದುವೆ ಆಗಿಲ್ಲ ಮಕ್ಕಳ ಸಮಸ್ಯೆಗಳನ್ನು ಕ್ಯೂರ್ ಮಾಡೋಕ್ಕೆ ಅಂತ ಇರುವಂಥ ಪ್ರಾಣಿಗಳನ್ನು ಹಿಂಸೆ ಮಾಡಬಾರ್ದು ಕೊಲ್ಲಬಾರ್ದು ನಾನು ಇದು ಕಳಿ ಪ್ರಾರ್ಥನೆ ಹಾಗೂ ಈಗ ಎಲ್ಲೆಲ್ಲಿ ಹುತ್ತಗಳಿದೆಯೋ ಅದನ್ನೇನಾದರೂ ನೀವು ಒಡೆದು ನಾಶ ಮಾಡಬೇಕು ಅಂದರೆ ದಯವಿಟ್ಟು ಆಗೇನಾದ್ರು ಮಾಡಿದವರು ಎಷ್ಟೋ ಜನ ನಾನು ನೋಡಿದ್ರೆ ತುಂಬ ಒಳ್ಳೆಯದಾಗಿಲ್ಲ ಕೆಟ್ಟಾಗಿದೆ ಭಕ್ತಿಪೂರ್ವಕವಾಗಿ ಪ್ರಾರ್ಥನೆ ಮಾಡಿ ಅಪ್ಪ ನಿನ್ನ ಮನೆ ನಾನು ನಾಶ ಮಾಡ್ತಾ ಇದ್ದೀನಿ ಹುತ್ತ ಒಡೆದಾಗ್ತಾಯಿದ್ದೀನಿ ಅಂಥೇಳಿ ಪೂಜೆ ಮಾಡಿ ಆ ದೇವತೆ ಪರ್ಮಿಷನ್ ತೊಗೊಂಡು ಹಾಲು ನೀರಲ್ಲೇ ಕರಗಿಸಿ 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 ಅದನ್ನು ತೆಗಿಬೇಕು ವಿನಃ ಬುಳ್ಳೆ ಜೆ ಸಿ ಪಿ ತಂದು ಹಾಕಿ ತೆಗಿಬಾರ್ದು ಇದಿಷ್ಟು ನಾನು ಹೇಳೋದು ಆಮೇಲೆ ಮಕ್ಕಳಿಗೆ ವಿದ್ಯಾಭ್ಯಾಸದ ಕೊರತೆ ಮತ್ತು ಸೆಕ್ಷುಯಲ್ ಪ್ರಾಬ್ಲಮ್ ಇರುವಂಥವರು ಈ ಥರ ದೋಷ ಇರೋದು ಸದಾ ಸುಬ್ರಹ್ಮಣ್ಯ ನಾಗದೇವತೆನ ಅಧಿಪತಿ ಸುಬ್ರಹ್ಮಣ್ಯ ಆಗಾಗ ಕ್ಷೇತ್ರಗಳಿಗೆ ಹೋಗಿ ನಿಮ್ಮ ಮೆಡಿಷನಲ್ಲಿ ಏನಾಗಲ್ವೋ ಸೈನ್ಸಲ್ಲಿ ಏನಾಗಲ್ವೋ ಅದೆಲ್ಲ ದೈವಶಕ್ತಿಯಿಂದ ಆಗುತ್ತೆ ಇದು ನನ್ನ ಅತಿ ಮುಖ್ಯವಾದಂಥ ಸಂದೇಶ ನಾನೊಬ್ಬ ವಿಗ್ ಆಗಿ ನಾನೊಬ್ಬ ಇಂಜಿನಿಯರ್ ಆಗಿ ನಾನೊಬ್ಬ ರಿಸರ್ಚ್ ಸ್ಕಾಲರ್ ಆಗಿ ಕೂಡ ನಾನು ಹೇಳ್ತಾ ಇದ್ದೀನಿ ಇದೆಲ್ಲ ಮೂಢನಂಬಿಕೆ ಅನ್ನೋದೆಲ್ಲ ಸುಳ್ಳು ಇದರೊಂದು ಸೈನ್ಸ್ ಇದೆ ಇದರೊಂದು ಅರ್ಥ ಇದೆ ಇದನ್ನೊಂದು ವಿಶೇಷವಾದಂಥ ಸಿದ್ಧಾಂತ ಪಾಸ್ಟುಲೇಟ್ಸ್ಗಳಿರೋದ್ರಿಂದ ಈ ಒಂದು ಸಂಪ್ರದಾಯನ ನಮ್ಮೆಲ್ಲ ಈ ಒಂದು ಹಬ್ಬ ಮಾತ್ರ ಯಾವ್ದು ಮಾಡ್ತಿರೋ ಬಿಡ್ತ ಗೊತ್ತಿಲ್ಲ ಸರ್ಪದ ದೋಷ ಇವತ್ತು ನೂರು ಜನದಲ್ಲಿ ತೊಂಬತ್ತೆಂಟು ಜನಕ್ಕಿರುತ್ತೆ ಇನ್ನಿಬ್ಬ್ರಿಗಿರಲ್ಲ ನನ್ನ ಪ್ರಕಾರ ಆ ತೊಂಬತ್ತೆಂಟು ಜನರು ಉಡ್ಡೋ ಮಕ್ಕಳು ಮೊಮ್ಮಕ್ಳ ಕಥೆ ಏನು ಆಮೇಲೆ ವಿದ್ಯೆ ಇಲ್ಲ ಬುದ್ಧಿ ಇಲ್ಲ ಕೆಲಸ ಇಲ್ಲ ಚಂಡಾಳ ಆಗೋ ಅಳಿಯೋದು ಇದೆಲ್ಲ ಸಿಗುತ್ತೆ ಅದನ್ನೆಲ್ಲ ನಿವಾರಣೆ ಮಾಡ್ಕೊಳ್ಳೋಕ್ಕೆ ಈ ದೇವರ ಆರಾಧನೆ ಬಹಳ ಇಂಪಾರ್ಟೆಂಟು ಸಂಪ್ರದಾಯವೇ ಐಶ್ವರ್ಯ ಸಂಪ್ರದಾಯವೇ ಸುಖ ಅಂಥೇಳಿ ನಾನು ಈ ಸಂದರ್ಭದ ಸಂದರ್ಭದಲ್ಲಿ ಎಲ್ಲ ವೀಕ್ಷಕ ಬಾಂಧವರೆಗೂ ನಾಗರ ಪಂಚಮಿ ಪ್ರಯುಕ್ತ ಭಗವಂತ ಆ ಹನ್ನೆರಡು ನಾಗದೇವತೆಗಳು ಆಯುಷ್ಯು ಆರೋಗ್ಯ ಸುಖ ಶಾಂತಿ ನೆಮ್ಮದಿ ಕೊಟ್ಟು ಕಾಪಾಡಲಿ ಅಂತ ತಮ್ಮೆಲ್ರಿಗೂ ಈ ಸಂದರ್ಭ ಪ್ರಾರ್ಥನೆ ಮಾಡ್ತಿ ನಿಮಗೂ ಒಳ್ಳೇದಾಗ್ಲಿ ಗುರುಗಳೇ ನಾಗರ ಪಂಚಮಿ ಈ ಶುಭ ದಿನದೊಂದು ಬಂದು ನಮ್ಗೆಲ್ಲಾ ಸಾಕಷ್ಟು ವಿಚಾರಗಳ ವಿಚಾರಗಳನ್ನ ಮಾಹಿತಿಗಳನ್ನ ವಿಶೇಷತೆಗಳನ್ನ ತಿಳ್ಸ್ಕೊಟ್ರಿ ನಿಮ್ಗ್ ತುಂಬಾ ಧನ್ಯವಾದಗಳು ನಮಸ್ಕಾರ ಸಾಯಿರಾಮ್